ಮಠ ಗ್ರಾಮದ ಗ್ರಾಮ ಪುರುಷನ ಎದುರು ಹೂವಿಟ್ಟು ಪ್ರಶ್ನೆ ಕೇಳಿ ನಗ್ಡೋಬೇತಾಳ ಯಾವ ದಿಕ್ಕಿಗೆ ಹೋದರೆ ಸಿಗಬಹುದೆಂದು ತಿಳಿದು ಮನೆಯಲ್ಲಿ ಕುಡುಂಬಿಯರ ಬುದ್ಧುವಿಗೂ ಕೃಷ್ಣಶರ್ಮರಿಗೂ ಉಳಿದುಕೊಳ್ಳಲು ಹೇಳಿ ಮಾಳಪ್ಪಯ್ಯ ಲೋಟಲಿಯ ರಾವುಳು ಕೂಡ ಅವನ ಜೊತೆ ಬಾರ್ದೇಶದ ಕಡೆಗೆ ಹೊರಟರು ನಗ್ಡೋಬೇತಾಳನನ್ನು ಹುಡುಕಿಕೊಂಡು ಹೊರಟ ಅವರನ್ನು ಕಂಡು ಎಲ್ಲರಿಗೂ ಆಶ್ಚರ್ಯ ಹಾಗೆ ಹೋಗಬಾರದು ಅಂತಿದೆಯಲ್ಲವೇ ಎಂದು ಅವರೊಡನೆ ಎಲ್ಲರೂ ಕೇಳುವವರೇ ಆದರೆ ಪರಿಸ್ಥಿತಿ ಗಂಭೀರ ಸಂಕ್ವಾಳಿಯಲ್ಲಿ ದಾಮು ಪುರಾಣಿಕರು ತಮ್ಮ ಅಗ್ರಹಾರದ ಹತ್ತು ಹುಡುಗರನ್ನು ಸೇರಿಸಿ ಗೊಂದಲವೆಬ್ಬಿಸಿದ್ದರು ಅದರ ಪ್ರತಿಕ್ರಿಯೆ ಗಾಬರಿ ಹುಟ್ಟಿಸುವಂಥದ್ದು ಪೋರ್ಚುಗೀಸ್ ಸೈನ್ಯದ ಒಂದು ತುಕಡಿ ಸಂಕ್ವಾಳಿಗೆ ಹೋಗಿ ಮನೆ ಮನೆಗಳಿಗೆ ನುಗ್ಗಿ ವಯಸ್ಸಿಗೆ ಬಂದ ತರುಣರನ್ನು ಎಳೆದು ತಂದು ಸಾಲಾಗಿ ನಿಲ್ಲಿಸಿ ಬಂದೂಕಿನಿಂದ ಢಂ ಢಂ ಢಮಾರೆಂದು ಹೊಡೆದು ಹೊರಟು ಹೋಗಿದ್ದರು ಎಲ್ಲ ಕನಸಿನಲ್ಲೆಂಬಂತೆ ನಡೆದು ಹೋಗಿತ್ತು ತೀಸ್ವಾಡಿಯಲ್ಲಿ ಅವರು ಅನೇಕ ದೇವಾಲಯಗಳನ್ನು ಎಗ್ಗಿಲ್ಲದೆ ನೆಲಕ್ಕೆ ಕೆಡುವಿದ್ದರು ಅಲ್ಲಿ ಪ್ರತಿ ಭಾನುವಾರ ಪ್ರಾರ್ಥನೆ ಮಾಡಲು ಅನುಕೂಲವಾಗುವಂತೆ ಸುಣ್ಣ ಹೊಡೆದ ಬಿಳಿಯ ಗೋಡೆಗಳ ಚರ್ಚುಗಳು ಎದ್ದಿದ್ದುವು ಮಾಳಪ್ಪಯ್ಯನೂ ರಾವುಳು ಕೂಡ ಅವನು ಬಾರ್ದೇಶಕ್ಕೆ ಹೋಗಿ ತನ್ನ ತಂದೆಯ ಷಡ್ಡಕರ ಮನೆಯಲ್ಲಿ ಒಂದು ದಿನ ನಿಂತರು ಅವರಿಗೂ ಬೇತಾಳ ಎಲ್ಲಿದ್ದಾನೆಂಬ ಮಾಹಿತಿ ತಿಳಿದಿರಲಿಲ್ಲ ಹಾಗಾಗಿ ಇಬ್ಬರೂ ಅಲ್ಲಿಂದ ಹೊರಟು ಮತ್ತಷ್ಟು ಉತ್ತರಕ್ಕೆ ಹೋದರು ಜನರೆಲ್ಲ ಊರು ಬಿಟ್ಟು ಹೋದದು ಸ್ಪಷ್ಟವಾಗಿ ಕಾಣುತ್ತಿತ್ತು ಮನೆಗಳು ಜರೆದು ಬಿದ್ದಿದ್ದುವು ಊರುಗಳು ಬಿಕೋ ಎನ್ನುತ್ತಿದ್ದುವು ಅಲ್ಲಲ್ಲಿ ಹೊಸದಾದ ಕುರಾಸು ತೊಟ್ಟ ಮಂದಿ ಆಸೆಯಿಂದ ನೋಡುತ್ತಾ ಅವರನ್ನು ಗಮನಿಸುತ್ತಿದ್ದರು ರಾವುಳು ಕುಡಾವ ಇಲ್ಲೆಲ್ಲ ಬ್ರಾಹ್ಮಣರ ಮನೆಗಳನ್ನು ಹುಡುಕುವುದೇ ಕಷ್ಟವಾಗಿದೆಯಲ್ಲ ಎಂದು ತನ್ನ ಅಳಲನ್ನು ತೋಡಿಕೊಂಡ ಒಂದು ಊರಿನಲ್ಲಂತೂ ಯಾರೂ ಸಿಗಲೇ ಇಲ್ಲ ಆದುದರಿಂದ ಎಲ್ಲಿಂದಲೋ ಅಕ್ಕಿ ಪಡೆದು ದಾರಿಯ ಬದಿಯಲ್ಲೇ ಅದನ್ನು ಬೇಯಿಸಿ ಅವರು ಊಟ ಮಾಡಿದರು ನಡೆದು ನಡೆದು ಕಾಲುಗಳಿಗೆ ಬೊಬ್ಬೆಗಳಿದ್ದುವು ಆದರೆ ನಗ್ಡೋಬೇತಾಳ ಎಲ್ಲಿರಬಹುದು ಎಂಬ ಸುಳಿವೂ ಕೂಡ ಸಿಗಲಿಲ್ಲ ಹೀಗೆ ಆದರೆ ನಾವು ಬರಿಗೈಯಲ್ಲಿ ಊರಿಗೆ ಮರಳಬೇಕಾಗುತ್ತದೇನೋ ಎಂದು ಅವರೊಮ್ಮೆ ರಾವುಳು ಕೂಡ ಅವನ ಜೊತೆ ಅಳಲು ತೋಡಿಕೊಂಡದ್ದಿತ್ತು ರಾವುಳು ಕೂಡಾವ ಮಾಳಪ್ಪಯ್ಯನವರಿಗಿಂತ ಸಣ್ಣವನಾದರೂ ದಣಿದೆದ್ದು ಹೆಚ್ಚು ಇಷ್ಟಕ್ಕೂ ನಗ್ಡೋ ಬೇತಾಳನನ್ನು ಕಂಡರೆ ಏನು ಸಿಗುತ್ತದೆ ಭಾವ ಎಂದು ಕೇಳಿದ ಮಾಳಪ್ಪಯ್ಯನವರು ಅದಕ್ಕೆ ಇದು ನಂಬಿಕೆಯ ಪ್ರಶ್ನೆ ರಾವುಳು ಏನು ಸಿಗುತ್ತದೆ ಅಂತಲ್ಲ ಈ ಊರುಗಳಲ್ಲಿದ್ದ ಬ್ರಾಹ್ಮಣರೆಲ್ಲ ಊರು ಬಿಟ್ಟು ಹೋದುದನ್ನು ನೋಡಿದರೆ ಸಾಸಷ್ಟಿಗೂ ಆ ದಿನಗಳು ದೂರವಿಲ್ಲ ಅಂತನಿಸುತ್ತದೆ ಸುಗ್ಡೋಪುರೋಬು ಬೇತಾಳ ಮೊದಲೇ ಬಂದರೆ ಈ ದೇಶಾಂತರ ತಪ್ಪಿಸಬಹುದೇನೋ ಎಂಬ ಆಸೆಯಿಂದಿದ್ದಾರೆ ಎಂದರು ರಾವುಳು ಕೂಡ ತಾನು ಹಿಂಜರಿದುದಕ್ಕೆ ನಾಚಿಕೊಂಡ ಹುಡುಕಿಕೊಂಡು ಹೋದರೆ ನಗ್ಡೋಬೇತಾಳ ಸಿಗುವುದೇ ಇಲ್ಲವೇನೋ ಎಂದು ಅನುಮಾನ ಸೂಚಿಸಿದ ಮಳೆಗಾಲ ಬೇರೆ ಆರಂಭವಾಗಿತ್ತು ಬರಿಗಾಲಿನಿಂದ ನಡೆಯುತ್ತಿದ್ದ ಅವರಿಗೆ ಸಾಕಷ್ಟು ಇಂಬಳಗಳು ಕಚ್ಚಿ ರಕ್ತ ನಗ್ಡೋ ನಗ್ಡೋಬೇತಾಳ ಸಿಕ್ಕದೆ ಸ್ಥೈರ್ಯ ಉಡುಗಿಹೋಗುವಂಥ ಹಂತಕ್ಕೆ ಬರುವಾಗಲೇ ಕತ್ತಲೆಯ ಮಧ್ಯೆ ಮಿಣುಕುಹುಳ ರೆಕ್ಕೆ ಪಡೆಯಿತು ಅವರು ಉಳುಕೊಂಡಿದ್ದ ಊರಿನಲ್ಲಿದ್ದ ಕೆಲವು ಬ್ರಾಹ್ಮಣರು ಅವನು ಪೆಡ್ನೆಯಲ್ಲಿ ಸಿಗಬಹುದು ಎಂದು ಹೇಳಿದರು ಮಾಳಪ್ಪಯ್ಯ ರಾವುಳು ಕೂಡ ಅವರಿಗೆ ಪೆಡ್ನೆ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ ಪೆಡ್ನೆಯೆಂದೇ ಏಕೆ ಬಾರ್ದೇಶದ ಯಾವ ಊರೂ ಅವರಿಗೆ ಗೊತ್ತಿರಲಿಲ್ಲ ಅವರಿವರನ್ನು ಕೇಳಿಕೊಂಡು ಇಬ್ಬರೂ ಮುಂದುವರೆದಿದ್ದರು ರಾವುಳು ವ ಕಲಿಗಾಂವ್ಗೆ ಹೋಗಿ ನೋಡುವುದು ಅಲ್ಲಿಲ್ಲ ಅಂತಾದರೆ ಮರಳಿ ಹೋಗಿಬಿಡೋಣ ಮೂಡಣದಲ್ಲಿ ಮೋಡಗಳು ಏಳುವುದನ್ನು ನೋಡಿದರೆ ಗಾಬರಿಯಾಗುತ್ತದೆ ಒಮ್ಮೆ ಆಷಾಢ ಹಿಡಿಯಿತೋ ಮುಂದೆ ನಾವು ಎಲ್ಲೂ ಹೋಗುವ ಹಾಗಿಲ್ಲ ಎಂದ ಉಳಿದುಕೊಂಡಿದ್ದ ಹಳ್ಳಿಯ ಜನರು ಹಾಗೆ ನಿರಾಶರಾಗಬೇಡಿ ನಗ್ಡೋ ಬೇತಾಳ ಮೂರು ಹಫ್ತೆಗಳಿಂದ ಪೆಡ್ನೆಯಲ್ಲಿದ್ದಾನೆ ಹೋದರೆ ಖಂಡಿತ ಸಿಗುತ್ತಾನೆ ಎಂದರು ಹಾಗಾಗಿ ಅವರು ತಕ್ಷಣವೇ ಪೆಡ್ನೆಯ ಮುಖವಾಗಿ ಹೊರಟರು ಬಾರ್ದೇಶದ ಹಳ್ಳಿಗಳಲ್ಲಿ ಪ್ರತಿಯೊಂದು ಕಡೆ ಅವರನ್ನು ಹೀಗೆ ಹುಡುಕುವ ಉದ್ದೇಶವೇನು ಎಂದು ಕೇಳಿದ್ದರು ಸಾಷ್ಠಿಯ ಕತೆ ಕೇಳಿ ಇಲ್ಲೆಲ್ಲಾ ಹತ್ತಾರು ವರ್ಷಗಳಿಂದ ಇದೇ ಕತೆ ಸ್ವಾಮಿ ಬ್ರಾಹ್ಮಣರು ತಮ್ಮ ಆಚಾರ ಬಿಡಲಾಗದೆ ಊರು ತ್ಯಜಿಸಿ ಉತ್ತರಕ್ಕೆ ಹೋಗಿದ್ದಾರೆ ಇದ್ದವರಲ್ಲಿ ಅನೇಕರು ಮತಾಂತರಗೊಂಡಿದ್ದಾರೆ ಬಲಾತ್ಕಾರದಿಂದ ಅವರನ್ನೆಲ್ಲ ಕಿರಿಸ್ಥಾನರಾಗಿ ಮಾಡಿದ್ದಾರೆ ಆದರೆ ಅವರು ಯಾರೂ ತಮ್ಮ ಹಿಂದಿನ ಆಚಾರ ವಿಚಾರಗಳನ್ನು ದೇವರುಗಳನ್ನು ಮರೆತಿಲ್ಲ ಗುಟ್ಟಾಗಿ ಪೂಜೆ ಪುನಸ್ಕಾರ ಮಾಡುತ್ತಲೇ ಇದ್ದಾರೆ ಅವರು ಹಾಗೆ ಕೇಳಲಿಲ್ಲವೋ ಕಷ್ಟಪರಂಪರೆಗಳು ಆರಂಭವಾಗುತ್ತವೆ ಎಂದಿದ್ದರು ಹಾಗಾಗಿ ಮಾಳಪ್ಪಯ್ಯನವರ ಇದ್ದ ಬಿದ್ದ ಆಸೆಯು ಉಡುಗಿ ಹೋಗಿತ್ತು ಆದರೂ ಅವರು ಎದುರು ಸಿಕ್ಕಿದವರಿಂದ ದಾರಿ ಕೇಳುತ್ತಾ ಪೆಡ್ನೆಗೆ ಬಂದರು ಪೆಡ್ನೆಗೆ ತಲುಪಿದಾಗ ಮಳೆ ಸುರಿಯುತ್ತಿತ್ತು ಅನೇಕ ದಿನಗಳಿಂದ ಆ ಕಡೆ ಮಳೆ ಬೀಳುತ್ತಿರಬೇಕು ಗದ್ದೆಗಳಲ್ಲಿ ತುಂಬಿದ ನೀರು ಜೋರಾಗಿ ನಡೆದ ಕೆಲಸ ಭತ್ತದ ಸಸಿಗಳನ್ನು ನೆಡುತ್ತ ಎತ್ತರದ ಸ್ವರದಲ್ಲಿ ಹಾಡುವ ಕುಡುಂಬಿ ಹೆಂಗಸರು ದಾರಿಹೋಕರನ್ನು ಕಂಡ ಹಳ್ಳಿಗನೊಬ್ಬ ಏನೂ ಎತ್ತ ಎಂದು ವಿಚಾರಿಸಿದ ಅವರನ್ನು ಮರದ ಬುಡವೊಂದರಲ್ಲಿ ಕುಳ್ಳಿರಿಸಿ ಹಣ್ಣುಗಳನ್ನು ಹಾಲನ್ನು ಕೊಟ್ಟು ನಗ್ಡೊಬೇತಾಳ ಇಲ್ಲಿ ಹತ್ತಿರದಲ್ಲಿರುವುದು ನಿಜ ಎಂದ ನಾನು ಸಾರಸ್ವತನೇ ಸ್ವಾಮಿ ಆದರೇನು ಮಾಡುವುದು ದೇವರು ಕ್ಷಮಿಸಲಾರದಂಥ ಕೆಲಸ ಮಾಡಿದ್ದೇನೆ ನನ್ನ ಅಣ್ಣನ ಮಗನೊಬ್ಬ ಕಿರಿಸ್ತಾನ ಹುಡುಗಿಯನ್ನು ಮದುವೆಯಾದ ಹಾಗಾಗಿ ನಮ್ಮೆಲ್ಲರನ್ನೂ ಎಳೆದುಕೊಂಡು ಹೋಗಿ ಕೊರಳಿಗೆ ಕುರಾಸು ಹಾಕಿ ಅವರ ದೇವರ ಎದುರು ಮಂಡಿಯೂರಿಸಿ ಮತಾಂತರ ಮಾಡಿದರು ಆಮೇಲೆ ಇಲ್ಲಿಯ ಬ್ರಾಹ್ಮಣರೂ ನಮ್ಮನ್ನು ಜಾತಿಯಿಂದ ಹೊರಹಾಕಿದರು ಎಂದು ಕಣ್ದುಂಬಿ ಹೇಳಿದ ಮಾಳಪ್ಪಯ್ಯನವರಿಗೆ ಅವನ ಕಥೆ ಕೇಳುವಷ್ಟು ವ್ಯವಧಾನವಿರಲಿಲ್ಲ ನಗ್ಡೊಬೆ ಇದ್ದಾನೆಂದು ತಿಳಿಯುತ್ತಲೇ ಅವನನ್ನು ನೋಡಲು ಮನಸ್ಸು ಹಾತೊರೆಯಿತು ಆ ಮುದುಕ ಆಗಲೇ ಸ್ವಾಮಿ ನಾವಂತೂ ಜಾತಿಬಾಹಿರರು ಈ ಪೋರ್ಚುಗೀಸ್ ಜನ ನಮ್ಮನ್ನ ನಿಮ್ಮ ಜೊತೆ ಮಾತನಾಡುವುದಕ್ಕೂ ಬಿಡಲಲ್ಲರು ನೀವು ಹೋಗಿ ಈ ಗುಡ್ಡದಾಚೆ ಬಯಲಿದೆ ತುಸು ಇಳಿದು ಹೋಗಬೇಕು ತುಂಬಿದ ಗದ್ದೆಗಳು ಒಂದು ಹಳ್ಳಿ ಇದೆ ನಿಮಗೆ ಸಿಕ್ಕೇ ಸಿಕ್ಕುತ್ತಾನೆ ಎಂದು ಹೇಳಿ ಬೀಳ್ಕೊಟ್ಟ ಕೊನೆಗೂ ನೀರು ತುಂಬಿದ ಗದ್ದೆಯೊಂದರಲ್ಲಿ ಅವರಿಗೆ ನಗ್ಡೋಬೇತಾಳನ ದರ್ಶನವಾಯಿತು ಗದ್ದೆಗಳಲ್ಲಿ ಕೆಲಸ ಮಾಡುವ ಹತ್ತೈವತ್ತು ಜನರ ಮಧ್ಯೆ ನಗ್ಡೋಬೇತಾಳ ಓಡಾಡುತ್ತಿದ್ದ ಭತ್ತದ ಸಸಿಗಳನ್ನು ಅವರು ನೆಡುತ್ತಿದ್ದುದರಿಂದ ನೀರು ಬಣ್ಣ ತಳೆದಿತ್ತು ಚೆನ್ನಾಗಿ ಹೂಡಿದ ಕಾರಣ ಕಾಲು ಹೂತು ಹೋಗುವಂತೆ ಮಣ್ಣು ಹದಗೊಂಡಿತ್ತು ಜನ ಭರಭರಾಟೆಯಿಂದ ಕೆಲಸ ಮಾಡುತ್ತಿದ್ದರು ಹಾಗೆ ಮಾಡುತ್ತಿದ್ದಾಗ ಅವರು ಆಯಾಸಗೊಂಡರೆ ಕುಡಿಯುವ ನೀರು ಕೊಡಲು ನಗ್ಡೋಬೇತಾಳ ಕೈಲೊಂದು ನೀರಿನ ದೊಡ್ಡ ಪಾತ್ರೆ ಹಿಡಿದು ಅಲ್ಲಿಂದಿಲ್ಲಿಗೂ ಇಲ್ಲಿಂದಲ್ಲಿಗೂ ಓಡಾಡುತ್ತಿದ್ದ ಸಾಮಾನ್ಯರಿಗೆ ಸಾಮಾನ್ಯನಾಗಿ ಓಡಾಡುತ್ತಿದ್ದ ಅವನನ್ನು ಕಂಡು ಅವರ ಮೈ ಪುಳಕಿತಗೊಂಡಿತು ಕಣ್ಣಲ್ಲಿ ನೀರು ತುಂಬಿತು ಅಲ್ಲಿಯವರೆಗೆ ನಡೆದ ಆಯಾಸ ಒಮ್ಮೆಲೆ ಪರಿಹಾರಗೊಂಡಂತೆನಿಸಿತು ಅವರನ್ನು ಕಂಡು ಕೆಸರಿನಿಂದ ಮೇಲಕ್ಕೆ ಬಂದ ನಗ್ಡೋಬೇತಾಳನ ಎದುರು ಇಬ್ಬರೂ ಸಾಷ್ಟಾಂಗ ಪ್ರಣಾಮ ಮಾಡಿದರು ನಗ್ಡೋಬೇತಾಳ ಅವರನ್ನು ತನ್ನ ಕುಟೀರಕ್ಕೆ ಕರೆದುಕೊಂಡು ಹೋದ ಮಾಳಪ್ಪಯ್ಯ ನಗ್ಡೋಬೇತಾಳನನ್ನು ಕಂಡದ್ದು ಐದಾರು ವರ್ಷಗಳ ಹಿಂದೆ ಆಗ ಹೇಗಿದ್ದನೋ ಈಗಲೂ ಹಾಗೆಯೇ ಅದೇ ನಗ್ನ ಅವತಾರ ಅವನ ಕುಟೀರ ಊರ ಮಧ್ಯದ ದೇವಸ್ಥಾನದ ಬಳಿಯಿತ್ತು ಕುಟೀರದಲ್ಲಿ ಅಡುಗೆಯ ಪರಿಕರಗಳೇನೂ ಇರಲಿಲ್ಲ ಸುತ್ತ ಅಲ್ಲಲ್ಲಿ ಬಿದ್ದ ವಿಭೂತಿ ನೆಲದ ಮೇಲೆ ಹಾಸಿದ ಈಚಲಗರಿಯ ಚಾಪೆ ಗೋಡೆಗೆ ಒರಗಿಸಿಟ್ಟ ತಾಳದಂಡ ಹೆಂಡದ ವಾಸನೆ ಬಂದವರನ್ನು ಕುಳ್ಳಿರ ಹೇಳಿ ತಾನು ಎಂದಿನಂತೆ ಚಕ್ಕಳ ಮಕ್ಕಳ ಹಾಕಿ ಕುಳಿತು ಕಾಲು ನೀವಿಕೊಳ್ಳುತ್ತ ಏನು ಎಂಬಂತೆ ಅವರ ಮುಖ ನೋಡಿದ ಮಾಳಪ್ಪಯ್ಯ ತಾವು ಬಂದ ಉದ್ದೇಶ ವಿವರಿಸಿದರು ಮಠಗ್ರಾಮದಲ್ಲಿ ಸುಕ್ಡೋಪುರೋಬುವಿನ ನೇತೃತ್ವದಲ್ಲಿ ನಡೆದ ಹತ್ತೂ ಸಮಸ್ತರ ವಿಚಾರ ವಿನಿಮಯವನ್ನು ಹೇಳಿದರು ನಿಮ್ಮನ್ನು ಕರೆದುಕೊಂಡೇ ಬರಲು ಆಗ್ರಹಿಸಿದ್ದಾರೆ ಎಂದು ಕೈಜೋಡಿಸಿದರು ಬೇತಾಳ ನಕ್ಕ ಗಾಳಿಯನ್ನು ಬಟ್ಟೆಯಲ್ಲಿ ಹಿಡಿಯುವುದು ಸಾಧ್ಯವೇ ಮಾಳಪ್ಪಯ್ಯ ಎಂದು ಕೇಳಿದ ಬೆಂಕಿಯನ್ನು ಅಂಗೈಯಲ್ಲಿ ಹಿಡಿಯುವುದು ಸಾಧ್ಯವೇ ಸಮುದ್ರವನ್ನು ಕಮಂಡಲದಲ್ಲಿ ಹಿಡಿದುಕೊಂಡು ಹೋಗುತ್ತೀರಾ ಎಂದ ಇಲ್ಲಿಯ ಜನರ ಮೇಲೂ ಮತಾಂತರದ ಕೆಲಸ ಆಗುತ್ತಿದೆ ಫರಂಗಿ ಜನರು ಇಲ್ಲಿಯ ದೇವಸ್ಥಾನಗಳನ್ನು ನಾಶ ಮಾಡಿ ದೇವರ ಮೂರ್ತಿಗಳನ್ನು ಒಡೆದುಹಾಕಿ ಬಲಾತ್ಕಾರದಿಂದ ಅವರ ಮತಕ್ಕೆ ತಿರುಗಿಸುತ್ತಿದ್ದಾರೆ ನಾವಿಲ್ಲಿ ಈಗ ನಿಲ್ಲುವುದು ಅಗತ್ಯ ಎಂದ ರಾವುಳು ಕುಡಾವ ಮಧ್ಯೆ ಬಾಯಿ ಹಾಕಿ ಮಠದ ಸ್ವಾಮಿಗಳು ಕಾಶಿಗೆ ಹೋದವರು ಬಂದೇ ಇಲ್ಲ ಅವರು ಎಲ್ಲಿದ್ದಾರೆಂದು ತಿಳುವಳಿಕೆಗೂ ಬಂದಿಲ್ಲ ನಮಗೆ ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ ಸಭೆಯಲ್ಲಿ ಜೀವ ಕೊಟ್ಟಾದರೂ ಧರ್ಮ ಉಳಿಸಬೇಕೆಂದು ನಿಶ್ಚಯವಾಗಿದೆ ಎಂದ ನಗ್ಡೋ ನಗ್ಡೋಬೇತಾಳ ವೀಳೆಯದೆಲೆಯನ್ನು ಬಾಯಿಗೆ ತುರುಕುತ್ತ ಸಾಷ್ಠಿಯ ಜನರು ಇನ್ನೂ ಒಂದಷ್ಟು ಕಾಯಬಹುದೇನೋ ಎಂದು ಉದ್ಗರಿಸಿದ ರಾವುಳು ಕುಡಾವ ಅಗ್ರಹಾರದ ಬ್ರಾಹ್ಮಣರ ವಿಷಯ ಬಿಡಿ ಆದರೆ ಉಳಿದ ಮಂದಿ ಸಣ್ಣಪುಟ್ಟ ಬಹುಮಾನಗಳ ಆಸೆಗೆ ಅವರ ಮತಕ್ಕೆ ಹೋಗಲಾರಂಭಿಸಿದ್ದಾರೆ ಎಂದ ನಡ್ಡೊಬೆತಾಳ ಒಂದು ಕ್ಷಣ ಮಾತಾಡಲಿಲ್ಲ ಕೈಯಿಂದ ಪಾದಗಳನ್ನು ನೀವಿಕೊಳ್ಳುತ್ತಾ ದವಡೆಯಲ್ಲಿ ವೀಳ್ಯದ ಚೂರ್ಣವನ್ನಿಟ್ಟುಕೊಂಡು ಯೋಚಿಸುತ್ತಿರುವವನಂತೆ ಕುಳಿತ ಫರಂಗಿ ಜನ ನಮ್ಮ ಮೇಲೆ ಬಲಾತ್ಕಾರ ಮಾಡುತ್ತಾರೆ ಆಮಿಷ ತೋರಿಸುತ್ತಾರೆ ತಾಯಿಯ ಮಡಿಲಲ್ಲಿದ್ದ ಮಕ್ಕಳನ್ನು ಎಳೆದುಕೊಂಡು ಹೋಗುತ್ತಾರೆ ನಮ್ಮ ನೆಲದ ಮೇಲೆ ನೀರಿನ ಮೇಲೆ ಬೆಂಕಿಯ ಮೇಲೆ ಉಸಿರಿನ ಮೇಲೆ ದೇಹದ ಮೇಲೆ ಅವರು ಪ್ರಭುತ್ವ ಸ್ಥಾಪಿಸುವ ಪ್ರಯತ್ನ ಮಾಡುತ್ತಾರೆ ಒಂದು ದಿನ ನಮ್ಮ ಭಾಷೆಯನ್ನೂ ಆಡಬಾರದೆನ್ನುತ್ತಾರೆ ನಾವು ಜಾಗೃತರಾಗಿರುವುದು ಅವಶ್ಯ ಎಂದ ಮಾಳಪ್ಪಯ್ಯ ನಮ್ರರಾಗಿ ಅದಕ್ಕೆ ನೀವು ಬಂದರೆ ಸಾಸಷ್ಟಿಯ ಜನರಿಗೆ ಧೈರ್ಯ ಬರುತ್ತದೆ ಎಂದರು ಈಗ ಸಾಧ್ಯವಿಲ್ಲ ಎಂದ ನಗ್ಡೋಬೇತಾಳ ಮಾಳಪ್ಪಯ್ಯನವರ ಮುಖ ನಿರಾಸೆಯಿಂದ ಕಂದಿತು ರಾವುಳು ಕೂಡ ಅವನು ಮಾತಿಲ್ಲದೆ ಕುಳಿತ ದೀಪಾವಳಿ ಕಳೆದು ಬರುತ್ತೇನೆ ತೆಂಕು ದಿಕ್ಕಿಗೆ ಹೋಗಬೇಕು ಅಲ್ಲಿಯ ಜನರು ಇನ್ನೊಂದು ಕಷ್ಟದಿಂದ ಬಳಲುತ್ತಿದ್ದಾರೆ ಅವರನ್ನು ಕಾಣಬೇಕಾಗಿದೆ ಹಾಗೆ ಹೋಗುವಾಗ ನಿಮ್ಮಲ್ಲಿಗೆ ಬರುತ್ತೇನೆ ಆದರೆ ಹೆಚ್ಚು ದಿನ ನಿಲ್ಲುವ ಹಾಗಿಲ್ಲ ನಿಮ್ಮಲ್ಲಿ ಬಂದು ಇರುವ ಪ್ರಸಂಗ ಮುಂದೆ ಬರುತ್ತದೆ ಎಂದು ಭರವಸೆಯ ಧ್ವನಿಯಲ್ಲಿ ಹೇಳಿದ ಮಾಳಪ್ಪಯ್ಯ ಆಗಲಿ ಎಂದು ತಲೆಯಲ್ಲಾಡಿಸಿದರು ಆಮೇಲೆ ಮಾತು ನಿಧಾನವಾಗಿ ಉಳಿದ ವಿಚಾರಗಳತ್ತ ಸರಿಯಿತು ನರಸಪ್ಪಯ್ಯ ತೀರಿಕೊಂಡರಂತೆ ಎಂದು ಕೇಳಿದ ಬೇತಾಳ ಮಾಳಪ್ಪಯ್ಯ ಹೌದು ಎಂದರು ಮೊರ್ದೇಸಿ ರೋಗ ನೂರಾರು ಜನರು ಸತ್ತರು ನನ್ನ ಮೂವರು ಮಕ್ಕಳೂ ಸತ್ತರು ಎಂದರು ಆಗಬಾರದ್ದು ಆಗುತ್ತಾ ಇದೆ ಆದುದರಿಂದಲೇ ಕಷ್ಟಗಳು ಬರುತ್ತವೆ ದೇವರು ಕೊಟ್ಟದ್ದು ದೇವರೇ ಕೊಂಡೊಯ್ದ ಅಂತ ತಿಳಿದುಕೊಳ್ಳಿ ಎಂದ ಮಾಳಪ್ಪಯ್ಯ ದಡ್ಡನ ವಿಚಾರ ಹೇಳಿದರು ಬೇತಾಳ ಶಿವೇಚ್ಛೆ ಎಂದ ಆಗಲೇ ರಾತ್ರಿಯಾಗಿತ್ತು ಗದ್ದೆಗಳಿಂದ ಮನೆಗೆ ಮರಳಿದ ಊರವರು ಬೇತಾಳನ ಬಳಿಗೆ ಬಂದು ಭಕ್ತಿಯಿಂದ ಈಚಲ ಹೆಂಡ ಇಟ್ಟರು ಮಾಳಪ್ಪಯ್ಯನವರನ್ನು ರಾವುಳು ಕೂಡ ಅವನನ್ನು ಊಟಕ್ಕೆ ಬನ್ನಿ ಎಂದು ಕರೆದರು ಅವರೇ ದಾರಿ ತೋರಿಸಿ ಮನೆಗೆ ಕೊಂಡೊಯ್ದರು ನಗ್ಡೋ ಬೇತಾಳ ತಮ್ಮ ಮಧ್ಯೆ ಇದ್ದುದು ಅವರಲ್ಲೊಂದು ಬಗೆಯ ತೃಪ್ತ ಮಾಡಿತ್ತು ಮಾಳಪ್ಪಯ್ಯನವರಿಗೆ ಆ ರಾತ್ರಿ ನಿದ್ದೆ ಬರಲಿಲ್ಲ ಬೆಳಗ್ಗೆ ಅವರು ಹೊರಟು ನಿಂತಾಗ ಇನ್ನೊಮ್ಮೆ ನಗ್ಡೊಬೆ ತಾಳ ದೀಪಾವಳಿ ಕಳೆದ ಮೇಲೆ ಬರುತ್ತೇನೆ ಎಂದ ಪುರೋಹಿತರನ್ನೂ ಪಂಡಿತರನ್ನೂ ಚೆನ್ನಾಗಿ ನೋಡಿಕೊಳ್ಳಿ ಜನರ ಕಣ್ಣು ಮೊದಲು ಬೀಳುವುದು ಅವರ ಮೇಲೆ ಈ ರಾಜ್ಯಗಳಿಂದ ಹೊರಗೆ ಹೋಗುವ ಪ್ರಸಂಗ ಬರುತ್ತದೆ ಊರು ನೆಲ ಮನೆ ಆಸ್ತಿ ಅಂತ ಮೋಹದಿಂದ ಇದ್ದರೆ ಧರ್ಮ ಬಿಡಬೇಕಾಗುತ್ತದೆ ಆದರೆ ಗಾಬರಿಗೊಂಡು ಪ್ರಯೋಜನವಿಲ್ಲ ನಮ್ಮ ಜನ ನಮ್ಮ ಭಾಷೆ ನಮ್ಮ ಮತ ನೋಡಿಕೊಳ್ಳಿ ಎಂದ ಆ ಮಳೆಗಾಲ ಮುಗಿಯುತ್ತಲೂ ಮಾಳಪ್ಪಯ್ಯ ವಿಠುಪೈಗೆ ಉಪನಯನ ಮಾಡಿದರು ತಾವು ಎಲ್ಲಾದರೂ ಹೋದರೆ ಮನೆದೇವರ ಪೂಜೆ ಮಾಡಲು ಕೃಷ್ಣಶರ್ಮರೇ ಬರಬೇಕು ವಿಠ್ಠು ಮುಂದಣ ವರ್ಷ ಗುರುಬಲ ಕೂಡಿಬಾರದ ಕಾರಣ ಈಗಲೇ ಉಪನಯನವಾದರೆ ಒಳ್ಳೆಯದು ಎಂದು ಅವರ ಆಸೆ ಅದರಿಂದಾಗಿ ಮನೆದೇವರ ಪೂಜೆ ಸಾಂಗವಾಗಿ ನಡೆಯುವುದು ಸಾಧ್ಯ ಕೃಷ್ಣಶರ್ಮರನ್ನು ಕೇಳಿ ಒಳ್ಳೆಯ ದಿನವೊಂದನ್ನು ನಿಶ್ಚಯಿಸಿದರು ಅವರೂ ರಾಧಾಬಾಯಿಯೂ ದಾಯಾದಿಗಳಾದ ಮಾಧವ ಪೈಂಗಾಂಕರರ ಸೊಸೆಯೂ ಕೃಷ್ಣಶರ್ಮರೊಡನೆ ವಾದ್ಯಸಮೇತ ಸಾಸಷ್ಠಿಯ ಪ್ರತಿ ಅಗ್ರಹಾರಕ್ಕೆ ಹೋಗಿ ಬಂಧುಬಾಂಧವರನ್ನು ಸಮಾರಂಭಕ್ಕೆ ಆಮಂತ್ರಿಸಿದರು ಮನೆಯ ಮುಂದೆ ಚಪ್ಪರವೆದ್ದಿತು ಲೋಟಲಿಯಿಂದಲೂ ಅಂತುರ್ಜೆಯಿಂದಲೂ ಅವರ ಹೆಂಡತಿ ತಂದೆತಾಯಿಗಳ ಕಡೆಯಿಂದ ಬಂಧುಗಳು ನಾಲ್ಕು ದಿನ ಮೊದಲೇ ಬಂದರು ರಾಧಾಬಾಯಿಯ ಅಣ್ಣ ತಮ್ಮಂದಿರು ಅಕ್ಕತಂಗಿಯರು ಎಲ್ಲ ಸಂಸಾರ ಸಮೇತ ಬಂದಿಳಿದರು ಗೋಯಜ್ ಗಲಾಟೆ ಮಾಡದಿದ್ದರೆ ಎಲ್ಲ ನಿಶ್ಚಿಂತವಾಗಿ ಸಾಗಬಹುದು ಎಂಬ ಆತಂಕ ಮಾಳಪ್ಪಯ್ಯನವರಿಗೆ ಅವರಿಗೆ ಆಗಲೇ ದಡ್ಡನಿಗೂ ಒಂದು ಜನಿವಾರ ಹಾಕುವ ಆಸೆ ಆದರೆ ಕಿವಿಯೇ ಕೇಳದ ಅವನಿಗೆ ಗಾಯತ್ರಿಯ ಉಪದೇಶ ಮಾಡುವುದಾದರೂ ಹೇಗೆ ಶ್ರಾವಣದಲ್ಲಿ ಬರುವ ನೂಲ ಹುಣ್ಣಿಮೆಯ ಹಬ್ಬಕ್ಕೆ ಹಾಕಿದ ಜನಿವಾರವನ್ನು ಅವನು ತೆಗೆದೇ ಇರಲಿಲ್ಲ ಚಪ್ಪರದೊಳಗಿನ ಓಡಾಟವೆಲ್ಲ ಅವನದೇ ಅದನ್ನು ಕಂಡು ಮಾಳಪ್ಪಯ್ಯನವರಿಂದ ತಡೆಯಲಾಗಲಿಲ್ಲ ವಿಠುಪೈಗಿಂತ ಅವನು ಹಿರಿಯ ಮೊದಲು ಅವನಿಗೆ ಉಪನಯನವಾಗಬೇಕಿತ್ತು ಅವನು ಹುಟ್ಟಿದ ತಿಥಿಯೂ ಅವರಿಗೆ ತಿಳಿಯದು ಹಾಗಾಗಿ ಕೃಷ್ಣ ಶರ್ಮರು ಹೇಳಿದ ಒಂದು ದಿನದಲ್ಲಿ ಅವನಿಗೊಂದು ಹೊಸ ಜನಿವಾರ ಹಾಕಿ ಕೇಳದ ಕಿವಿಯಲ್ಲಿ ಗಾಯತ್ರಿ ಹೇಳುವ ಶಾಸ್ತ್ರ ಮುಗಿಸಿದರು ಅದಾದ ನಂತರದ ಹಫ್ತೆಯಲ್ಲಿ ವಿಠುಪೈಗೆ ಶಾಸ್ತ್ರೋಕ್ತವಾಗಿ ಉಪನಯನ ನಡೆಯಿತು ಮುಹೂರ್ತಕ್ಕೆ ಎರಡು ಘಂಟೆಗಳಿರುವಾಗ ಮಂಗಳವಾದ್ಯಗಳು ಮೊಳಗಿದುವು ಮಾಳಪ್ಪಯ್ಯನವರು ಕುಣಿತದ ಹೆಣ್ಣುಗಳನ್ನು ಕರೆಸಿ ಕುಣಿಸಿದರು ಕೆಲವೇ ಹೊತ್ತಿನಲ್ಲಿ ಚಪ್ಪರ ಅತಿಥಿಗಳಿಂದ ತುಂಬಿಹೋಯಿತು ವಿಠುಪೈಯನ್ನು ಪರಿಮಳ ದ್ರವ್ಯಗಳಿಂದ ಮೈಪೂಸಿ ಸ್ನಾನ ಮಾಡಿಸಿದರು ಅಡುಗೆಯ ಕೋಣೆಗೆ ಎತ್ತಿಕೊಂಡೊಯ್ದು ರಾಧಾಬಾಯಿ ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿ ಅನ್ನ ತರಕಾರಿ ಪಲ್ಯ ಮತ್ತು ಸಿಹಿ ತಿಂಡಿಗಳನ್ನು ತಿನ್ನಿಸಿದರು ಕೃಷ್ಣ ಶರ್ಮರು ಅಲ್ಲಿಗೆ ಬಂದು ಬೇರೆಯವರು ಮಾಡಿದ ಅಡುಗೆಯನ್ನು ನೀನು ತಿನ್ನುವುದು ಇದೇ ಕೊನೆಯ ಬಾರಿ ಇನ್ನು ಮುಂದೆ ನಿನ್ನ ಹೊಟ್ಟೆಗೆ ಬೇಕಾದುದನ್ನು ನೀನೇ ತಯಾರಿಸಿ ತಿನ್ನಬೇಕು ಎಂದು ಮಂತ್ರ ಹೇಳಿದರು ವಿಠುಪೈಯ ಎಲ್ಲ ಅರಿವಿಯನ್ನೂ ತೆಗೆದು ನಗ್ನವಾಗಿಸಿ ಅವನ ಸೋದರ ಮಾವ ಹೊರಗೆ ಎತ್ತಿಕೊಂಡು ಹೋದರು ಮಾಳಪ್ಪಯ್ಯನವರು ಹತ್ತಿರ ಕುಳ್ಳಿರಿಸಿ ಹರಿತವಾದ ಕತ್ತಿಯಿಂದ ಅವನ ಕೇಶಮುಂಡನ ಮಾಡಿಸಿ ಜುಟ್ಟು ಬಿಡಲು ಒಂದಷ್ಟು ಕೂದಲು ಉಳಿಸಿದರು ತೆಗೆದ ಕೂದಲನ್ನು ದರ್ಭೆ ಶಮೀವೃಕ್ಷದ ಎಲೆಗಳು ಅಕ್ಕಿ ಗೋಧಿ ನವಧಾನ್ಯಗಳ ಜೊತೆ ಹೋಮಕುಂಡದ ಬಳಿ ಸೆಗಣಿಯ ಮೇಲಿಡಲು ಹೆಂಡತಿಗೆ ಹೇಳಿದರು ವಿಠುಪೈಗೆ ಮತ್ತೊಮ್ಮೆ ಸ್ನಾನ ಮಾಡಿಸಿ ಹೋಮಕುಂಡದ ಬಳಿ ಪೂರ್ವಕ್ಕೆ ಮುಖ ಮಾಡಿ ಕುಳ್ಳಿರಿಸಿದರು ಮಾಳಪ್ಪಯ್ಯ ಅವನ ಬಲಪಕ್ಕದಲ್ಲೂ ಕೃಷ್ಣಶರ್ಮರು ಶರ್ಮರು ಎಡಪಕ್ಕದಲ್ಲೂ ಕುಳಿತರು ಗೃಹಶಾಂತಿಯ ಹೋಮ ನಡೆಯಿತು ಅದಾಗುತ್ತಲೂ ಉಪನಯನ ಹೋಮ ಮಾಡಿ ಐದು ಬಗೆಯ ಕಾಷ್ಟಗಳನ್ನೂ ತುಪ್ಪವನ್ನೂ ಸುರಿದ ವಿಠುಪಾಯ್ ಯಜ್ಞವಾದ ಮೇಲೆ ವಿಠ್ಠುಪಾಯ್ ಮಾಳಪ್ಪಯ್ಯನವರ ಕಾಲಿಗೆ ಬಿದ್ದು ಬ್ರಾಹ್ಮಣನ ಕರ್ತವ್ಯಗಳನ್ನು ಹೇಳಿಕೊಡಿರೆಂದು ಬೇಡಿದ ಅವನನ್ನು ತೊಡೆಯ ಮೇಲೆ ಕುಳ್ಳಿರಿಸಿ ಬಿಳಿಯ ಅರಿವೆಯ ಮುಸುಗು ಹಾಕಿ ಮಾಳಪ್ಪಯ್ಯ ಗಾಯತ್ರಿ ಉಪದೇಶ ಮಾಡಿದರು ಕೃಷ್ಣಶರ್ಮರು ಅವನನ್ನು ದರ್ಬೆಯ ಮೇಲೆ ಕುಳ್ಳಿರಿಸಿ ಸೊಂಟಕ್ಕೆ ದರ್ಬೆಯ ಬಳ್ಳಿ ಸುತ್ತಿ ಕೌಪೀನ ಉಡಿಸಿದರು ಪಾಲಾಶದ ದಂಡವೊಂದಕ್ಕೆ ಜನಿವಾರ ತೊಡಿಸಿ ಮಾಳಪ್ಪಯ್ಯನವರ ಮೂಲಕ ಅವನ ಕೈಗೆ ಕೊಟ್ಟು ನೀನೀಗ ದ್ವಿಜನಾಗಿದ್ದೀಯ ಇನ್ನು ಮುಂದೆ ಭಿಕ್ಷೆ ಪಡೆದು ನಿನ್ನ ಹೊಟ್ಟೆ ತುಂಬಿಸಿಕೊಳ್ಳತಕ್ಕದ್ದು ಎಂದರು ವಿಠುಪಾಯಿ ಬಲಗೈಯಲ್ಲಿ ಒಂದು ಪಾತ್ರೆಯನ್ನು ಎಡಗೈಯಲ್ಲಿ ಪಾಲಾಶ ದಂಡವನ್ನು ಹಿಡಿದು ಮೊದಲು ತಾಯಿಯ ಬಳಿಯೂ ಆಮೇಲೆ ಬಂಧುಬಾಂಧವರೊಡನೆಯೂ ಭವತಿ ಭಿಕ್ಷಾಂ ದೇಹಿ ಭವಾನ್ ಭಿಕ್ಷಾಂ ದದಾತು ಎಂದು ಭಿಕ್ಷೆ ಕೇಳಿದ ಸಂಜೆಯ ಹೊತ್ತಿಗೆ ಮುಕ್ತನ ಹೋಮ ಮಾಡಿದ ಮೂರು ದಿನಗಳ ಪರ್ಯಂತ ವಿಠುಪೈ ಭಿಕ್ಷೆ ಕೇಳುವ ಕಾಯಕ ಮಾಡಿದ ನಾಲ್ಕನೆಯ ದಿನ ಸ್ನಾನ ಹೋಮ ಮಾಡಿ ಮುಗಿಸಿ ಸೊಂಟಕ್ಕೆ ಹೊಸ ಪಂಚೆ ತೊಟ್ಟು ಪಾಲಾಶದಂಡವನ್ನು ಹಿಡಿದು ಕಾಶಿಯ ದಾರಿ ಹಿಡಿದ ಫುಲ್ಲಾ ನದಿಯ ಬಳಿ ಅವನ ಸೋದರ ಮಾವ ಅವನನ್ನು ಭೇಟಿ ಮಾಡಿ ನನ್ನ ಮಗಳನ್ನು ನಿನಗೇ ಮದುವೆ ಮಾಡಿಕೊಡುತ್ತೇನೆ ಗೃಹಸ್ಥನಾಗಿ ಸಂಸಾರ ನಡೆಸು ಎಂದು ಮಾತು ಕೊಟ್ಟು ಹಿಂದಕ್ಕೆ ಕರೆದು ತಂದ ಬಂದವರೆಲ್ಲ ನಾಲ್ಕಾರು ದಿನಗಳ ಔತಣದೂಟವನ್ನುಂಡು ವಟುವನ್ನು ಆಶೀರ್ವದಿಸಿ ಯಥಾನುಶಕ್ತಿ ಉಡುಗೊರೆಗಳನ್ನು ಕೊಟ್ಟು ಹಿಂತೆರಳಿದರು ಉಪನಯನದ ದಿನಗಳಲ್ಲಿ ದಡ್ಡ ಅತ್ಯುತ್ಸಾಹದಿಂದ ಚಪ್ಪರದ ತುಂಬ ಓಡಾಡಿ ಸಂಭ್ರಮಿಸಿದ ಆದರೆ ಮಾಳಪ್ಪಯ್ಯನವರಿಗೆ ಹೆದರಿಕೆ ಇದ್ದುದು ಎಲ್ಲಿ ವಿಘ್ನ ಬಂದು ಸಮಾರಂಭ ನಿಂತುಹೋಗುತ್ತದೋ ಎಂದು ಬಂದು ಹೋದ ಅತಿಥಿಗಳು ಅಲ್ಲಲ್ಲಿ ಪೋರ್ಚುಗೀಸರು ನಡೆಸಿದ ದೌರ್ಜನ್ಯಗಳನ್ನು ಕುರಿತು ಹೇಳುವಾಗೆಲ್ಲ ಅವರಿಗೆ ಆತಂಕ ಎಲ್ಲಿ ಗೋಯಸ್ ಬಂದು ಬಿಡುವನೋ ಎಲ್ಲಿ ಮುಂಜಿ ನಿಲ್ಲಿಸುವ ಪ್ರಮೇಯ ಬರುತ್ತದೋ ಎಂದು ಹೆದರಿಕೊಂಡೇ ಇದ್ದರು ಆದರೆ ಪುಣ್ಯವಶಾತ್ ಗೋಯಸ್ ಊರಲ್ಲಿರಲಿಲ್ಲ ಹಾಗಾಗಿ ವಿಠುಪೈ ದ್ವಿಜನಾಗುವ ಸಮಾರಂಭಕ್ಕೆ ಯಾವ ವಿಘ್ನವೂ ಬರಲಿಲ್ಲ ವಿಠುಪೈಗೆ ಉಪನಯನವಾದ ಕೆಲವೇ ದಿನಗಳಲ್ಲಿ ವಾಜ ದೊರೆ ಪೋರ್ಚುಗಲ್ಲಿನಿಂದ ಮರಳಿ ಬಂದನೆಂಬ ಸುದ್ದಿ ವೆರಣೆಗೆ ತಲುಪಿತು ಬರುತ್ತಾ ರಾಜನಿಂದ ಇನ್ನೂ ಹೆಚ್ಚಿನ ಆಜ್ಞೆಗಳನ್ನು ತಂದಿದ್ದಾನೆಂದೂ ತಮ್ಮ ದೇವಾಲಯಗಳನ್ನು ಕೆಡವಿ ಚರ್ಚುಗಳನ್ನು ಕಟ್ಟುತ್ತಾನೆಂದೂ ತಿಳಿದು ಸಾಸೃಷ್ಟಿಯ ಜನ ಕಂಗಾಲಾದರು ಅದೂ ಸಮನೆಂಬಂತೆ ಗೋಯೆಸ್ ಹತ್ತಿಪ್ಪತ್ತು ತರುಣರೊಡನೆ ಕುದುರೆಯ ಮೇಲೆ ಬಂದು ಗ್ರಾಮಪುರುಷನ ಗುಡಿಯನ್ನು ನೆಲಸಮ ಮಾಡಲು ಉದ್ಯುಕ್ತನಾದ ಕೈಯಲ್ಲಿ ಬಂದೂಕು ಹಿಡಿದು ಬರುವವರನ್ನು ಬೆದರಿಸತೊಡಗಿದ ಕಾಸ್ಟೈಲೋ ಮೇಲೆ ಸಂಖ್ವಾಳಿಯಲ್ಲಿ ಮಾಡಿದ ಹಲ್ಲೆಯಿಂದಾಗಿ ಅವನಿಗೆ ಸ್ಥಳೀಯರ ಮೋರೆ ಕಂಡೊಡನೆ ಉರಿದು ಬೀಳುವಂತಾಗಿತ್ತು ಜನ ದಿಗಿಲೆದ್ದರು ಮಾಳಪ್ಪಯ್ಯ ಮುಂದೆ ಹೋಗಿ ಪ್ರತಿಭಟಿಸಿದರು ಅವರ ಜೊತೆ ವೆರಣೆಯ ಅನೇಕ ತರುಣರೂ ಸೇರಿದ್ದ ಕಾರಣ ಒಂದಷ್ಟು ಗೊಂದಲವಾಯಿತು ಆದರೆ ಬಂದೂಕಿನ ಮೇಲೆ ಬೆರಳಿಟ್ಟು ಗೋಯೆಸ್ ಕಿರುಚಾಡಿದ ಅವರು ಏನು ಮಾಡಿಯಾರು ಕೋಮಿನೋ ಕೊಂದ ಕುಡುಂಬಿಯರ ಹುಡುಗನ ಬಗ್ಗೆಯೂ ಅವರ ನೆನಪು ಹಸಿಯಾಗಿತ್ತು ಆದುದರಿಂದ ಎಲ್ಲ ತೆಪ್ಪಗಾಗಬೇಕಾಯಿತು ಕೃಷ್ಣಶರ್ಮರು ಶರ್ಮರು ಎಂದು ಅತ್ತರು ಗುಡಿಯ ಗೋಡೆಗಳು ಉರುಳಿ ಬಿದ್ದುವು ಗೋಯೆಜ್ ಗುಂಡು ಹಾರಿಸಿ ಗ್ರಾಮಪುರುಷನ ಮೂರ್ತಿಯನ್ನು ಭಗ್ನಗೊಳಿಸಿದ ನಾಲ್ಕು ಜನ ಪೋರ್ಚುಗೀಸರು ಮೂರ್ತಿಯ ತುಂಡುಗಳನ್ನೆತ್ತಿ ಫುಲ್ಲಾ ನದಿಗೆ ಬೀಸಿ ಹೋಗಿದರು ಅವರ ಮುಖದಲ್ಲಿ ತುಂಬಿದ ಕ್ರೌರ್ಯ ಗೋಯೆಜ್ ಹುಚ್ಚನಂತೆ ಈ ಕಲ್ಲಿನ ಮೂರ್ತಿಗಳಿಗೆ ಸುತ್ತು ಬಂದರೆ ಏನು ಸಿಗುತ್ತದೆ ಬದಲು ಯೇಸುವನ್ನು ಆರಾಧಿಸಿ ಬೆಳಗ್ಗೆದ್ದು ಸ್ನಾನ ಮಾಡಬೇಡಿ ಜುಟ್ಟುಗಳನ್ನು ಕತ್ತರಿಸಿ ಮಾಂಸ ತಿನ್ನಿ ಮದ್ಯ ಕುಡಿಯಿರಿ ಸಂಸಾರಿಯಾಗಿ ಮಜಾ ಮಾಡಿ ನಮ್ಮಂತೆ ಕೃಷಿಯನ್ನರಾಗಿರೋ ಎಂದು ಅರಚಿದ ಮಾಳಪ್ಪಯ್ಯನವರಿಗೆ ನಗ್ನೋಬೇತಾಳನ ನೆನಪಾಯಿತು ತರುಣರನ್ನು ಹಿಂದೆ ತಳ್ಳಿ ಅವರು ಮರಳಿದರು ಆ ರಾತ್ರಿ ಮನೆಯಲ್ಲಿ ವೆರಣೆಯ ಎಲ್ಲ ಜನರೂ ಬಂದು ಚರ್ಚೆ ನಡೆಸಿದರು ಶ್ರೀಧರ ಕಾಳೆಯವರು ತಮ್ಮ ಅನುಭವಿ ಸ್ವರದಲ್ಲಿ ಆಳ್ವಿಕೆ ಅವರ ಕೈಯಲ್ಲಿದೆ ನಾವು ಏನೂ ಮಾಡುವಂತಿಲ್ಲ ಅವರು ಮಾಡಿದ್ದು ಪಾಪ ಎಂತಾದರೆ ದೇವರೇ ಗೋಯಸ್ನಿಗೆ ಶಿಕ್ಷೆ ಕೊಟ್ಟಾನು ಎಂದರು ವೆರಣೆ ಆ ದಿನ ಸ್ಮಶಾನ ಮೌನದಲ್ಲಿತ್ತು ಕೋಮಿನೋ ಈ ಘಟನೆಯಾದಾಗ ಬೇಕೆಂದೇ ಊರಲ್ಲಿರಲಿಲ್ಲ ಹೆಂಡತಿಯೊಡನೆ ಗೋವೆಗೆ ಹೋಗಿದ್ದ ಅಲ್ಲಿ ಕ್ರಿಶ್ಚಿಯನ್ ಧರ್ಮದ ಉಪದೇಶ ಮಾಡಲು ಸೇಂಟ್ ಪಾವುಲನ ಕಾಲೇಜು ಆರಂಭಿಸಿದ್ದರು ಅಲ್ಲಿಯಾಗುವ ಉಪನ್ಯಾಸಗಳನ್ನು ಕೇಳಲು ಅವನು ಹೋಗಿದ್ದ ಅಲ್ಲದೆ ಅವನು ತೀಸ್ವಾಡಿಗೆ ಹೋಗದೆ ಮೂರು ತಿಂಗಳುಗಳಾಗಿದ್ದುವು ತನ್ನ ನಿವೃತ್ತಿ ವೇತನ ಪಡೆಯಲು ಹೆಂಡತಿಯನ್ನು ವೈದ್ಯರಿಗೆ ತೋರಿಸಲು ಅಂತ ಮೂರ್ನಾಲ್ಕು ಕೆಲಸಗಳು ಬಿದ್ದಿದ್ದುವು ಅವನು ಸಾಧ್ಯವಾದಷ್ಟೂ ಗೋಯೆಸ್ನನ್ನು ತಡೆಯಲು ನೋಡಿದ್ದ ಆದರೆ ಗೋಯಸ್ ಕೇಳುವ ಸ್ಥಿತಿಯಲ್ಲಿರಲಿಲ್ಲ ಮಹಾಲಸಾದೇವಿಯ ದೇವಿಯ ದೇವಸ್ಥಾನವನ್ನು ನೆಲಕ್ಕೆ ಕೆಡವಲೇಬೇಕೆಂದು ಅವನು ಹಠ ತೊಟ್ಟಿದ್ದ ಕೋಮಿನೊ ಅವನಿಗೆ ನೋಡು ಅದು ಮಾಳಪ್ಪಯ್ಯನವರ ಮನೆದೇವತೆ ಅದನ್ನು ನೀನು ಕೆಡವಿದರೆ ನಿನ್ನ ಮೇಲೆ ಊರು ಜನ ಖಂಡಿತ ತಿರುಗಿ ಬೀಳುತ್ತಾರೆ ಅವರು ಮನೆ ದೇವರಿಗೆ ಬಹಳ ಪ್ರಾಶಸ್ತ್ಯ ಕೊಡುವವರು ಆ ದೇವತೆಯನ್ನು ಅಲ್ಲಿ ಪ್ರತಿಷ್ಠೆ ಮಾಡಿದ್ದರ ಬಗ್ಗೆ ಏನೇನೋ ಕಥೆಗಳನ್ನು ಹೇಳುತ್ತಾರೆ ಆ ಕಥೆಗಳನ್ನು ಅವರು ನಂಬಿಯೂ ನಂಬುತ್ತಾರೆ ಎಂದು ಎಚ್ಚರಿಸಿದ್ದ ಆದರೆ ಗೋಯೆಸ್ ಉದ್ಧಟ ಆಳುವ ಪಕ್ಷದ ನಾವು ಗುಲಾಮರಂತೆ ಹೆದರುವುದೇ ನಾನು ಆ ದೇವರ ಮೂರ್ತಿಗೆ ಗುಂಡು ಹೊಡೆಯುವವನು ಏನಾಗುತ್ತದೋ ನೋಡಿಯೇ ಬಿಡುತ್ತೇನೆ ಎಂದು ಹೇಳಿದ್ದ ಆಗುವುದೇನು ಸಂಕ್ವಾಳಿಯಲ್ಲಿ ಕಾಸ್ಟೈಲೋ ಮೇಲೆ ಹಲ್ಲೆ ನಡೆದಂತೆ ಇಲ್ಲೂ ನಡೆಯುವುದು ಬೇಡ ಅಂತ ಹೇಳಿದೆ ಕಾಸ್ಟೈಲೋ ಬಳಿ ಬಂದೂಕು ಇರಲಿಲ್ಲವೇ ಎಂದು ಕೇಳಿ ಸುಮ್ಮಗಾದ ಗೋಯಸ್ ದೇವಸ್ಥಾನ ಕೆಡಬುವ ದಿನ ಅವನಿಗೆ ಮೊದಲೇ ತಿಳಿದಿದ್ದುದರಿಂದ ಆ ದಿನವೇ ಆತನ ತೀಸ್ವಾಡಿಯ ಕಾರ್ಯಕ್ರಮ ಇಟ್ಟುಕೊಂಡ ಕೋಮಿನೋ ಹಿಂದಿನ ದಿನವೇ ಹೊರಟು ಹೋಗಿದ್ದ ಇದರ ಸೂಚನೆ ಸಿಕ್ಕಿದ ಗೋಯಿಸ್ಗೆ ಅಸಮಾಧಾನ ಕೋಮಿನೊ ಸೈನ್ಯದಲ್ಲಿರಲು ಯೋಗ್ಯನಲ್ಲ ಹೇಡಿಯವನು ರಾತ್ರಿ ಮದ್ಯದಂಗಡಿಗಳಲ್ಲೂ ಹಾಡಲು ಸರಿ ಅಂತ ಹೇಳಿದನಾದರೂ ಮಹಾಲಸಾದೇವಿಯ ದೇವಸ್ಥಾನ ಕೆಡುವುವ ತನ್ನ ಯೋಜನೆಯನ್ನು ಬದಲಿಸಿ ಗ್ರಾಮಪುರುಷನ ಗುಡಿಯನ್ನು ಭೂಗತಗೊಳಿಸಲು ನಿರ್ಧರಿಸಿದ ಗೆಲ್ಲುತ್ತಿರುವ ತನ್ನ ಕಾರ್ಯಗಳ ವಿಜಯೋನ್ಮತ್ತತೆಯಲ್ಲೇ ಅವನು ಅತ್ತ ನಡೆದಿದ್ದ ತೀಸ್ವಾಡಿಗೆ ಹೋದ ಕೋಮಿನೊ ಸೇಂಟ್ ಪಾವುಲನ ಕಾಲೇಜಿಗೆ ಹೋಗಿ ಮಿಂಗ್ವೇಲ ರಾಜ ಪೋರ್ಚುಗಲ್ನಿಂದ ತಂದ ನಿರೂಪದ ಪೂರ್ಣ ಪಾಠವನ್ನು ಕೇಳಿದ ವಾಜ ಕೊತಿನ್ಹೋನನ್ನು ಸಾವಿಯರ ನೇಕೋ ತುಂಬ ಗೌರವದಿಂದ ಕಾಣುತ್ತಿದ್ದ ಹಂತವಾಗಿ ಅವನು ವಿಕಾರ್ ಜನರಲನಾಗಿ ಆಯ್ಕೆಯಾದುದನ್ನು ಕಂಡರೆ ಪೋರ್ಚುಗೀಸ ರಾಜನೂ ಅವನನ್ನು ತುಂಬ ಗೌರವದಿಂದ ಕಾಣುತ್ತಿದ್ದ ಹಾಗಿತ್ತು ಸಾವಿಯರ ಅವನನ್ನು ಇಂಡಿಯಾದ ಕ್ರಿಶ್ಚಿಯನ್ನರ ತಂದೆ ಎಂದು ಕರೆಯುತ್ತಿದ್ದ ವಾಜ ಸ್ಥಳೀಯ ಧರ್ಮವನ್ನು ಕಟುವಾಗಿ ದ್ವೇಷಿಸುತ್ತಿದ್ದ ಆ ಧರ್ಮದ ದಮನ ಮಾಡಲು ಅವನು ನಾಲ್ವತ್ತೊಂದು ಅಂಶಗಳ ಒಂದು ನಿರೂಪ ಬರೆದು ರಾಜನ ಸಹಿ ಹಾಕಿಸಿದ್ದ ಅದನ್ನು ಕೇಳಿ ಸ್ವತಃ ಕೊಮೀನೊ ಗಾಬರಿಗೊಳ್ಳುವಂತಾಯಿತು ಕಲ್ಲಿನಿಂದಾಗಲಿ ಮರದಿಂದಾಗಲಿ ತಾಮ್ರದಿಂದಾಗಲಿ ಇನ್ನಿತರ ಯಾವುದೇ ಲೋಹದಿಂದಾಗಲಿ ಮಾಡಿದ ಮೂರ್ತಿಗಳನ್ನು ಪೂಜಿಸಬಾರದು ಸನ್ಯಾಸಿ ಭಟ್ಟರು ಪುರೋಹಿತರು ಪಂಡಿತರು ಇವರನ್ನು ಗಡೀಪಾರು ಮಾಡಬೇಕು ಗೋವದ ಸುಂಕದ ಅಧಿಕಾರಿ ಅಣ್ಣೂ ಸಿನಾಯಿ ತಕ್ಷಣ ಕ್ರಿಶ್ಚಿಯನ್ ಆಗದಿದ್ದರೆ ಕೂಡಲೇ ಕೆಲಸದಿಂದ ತೆಗೆದುಹಾಕಬೇಕು ಗಂಡು ಮಕ್ಕಳಿಲ್ಲದ ಜನರು ತೀರಿಕೊಂಡರೆ ಅವರ ಆಸ್ತಿಯೆಲ್ಲ ರಾಜ್ಯಕ್ಕೆ ಸೇರಬೇಕು ಆದರೆ ಹಾಗೆ ತೀರಿದವರಿಗೆ ಹೆಣ್ಣು ಮಕ್ಕಳಿದ್ದು ಅವರು ಕ್ರಿಶ್ಚಿಯನ್ನರಾಗಿ ಮತಾಂತರಗೊಂಡರೆ ಮಾತ್ರ ಆ ಆಸ್ತಿಯೆಲ್ಲವೂ ಅವರಿಗೆ ಸೇರಬಹುದು ದೇವಾಲಯಗಳ ಆದಾಯವೆಲ್ಲ ರಾಜ್ಯದ ಬೊಕ್ಕಸಕ್ಕೆ ಹೋಗಬೇಕು ಹಾಳುಬಿದ್ದ ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಹಣ ಸಿಗಬಾರದು ಅಂತಹ ಸ್ಥಳಗಳಲ್ಲಿ ಚರ್ಚುಗಳನ್ನು ಕಟ್ಟಲು ಅನುಮತಿ ಇದೆ ಕೇಳಿ ಕೇಳಿ ಕೊಮಿನೋ ಬೇಸತ್ತ ಚಕ್ಕಡಿಯಲ್ಲಿ ತಣ್ಣಗೆ ಹೆಂಡತಿಯೊಡನೆ ಮಾತು ಕೂಡ ಆಡದೆ ಹಿಂದಿರುಗಿದ ಕೊಮೀನೋ ಕಂಡದ್ದು ಮನೆ ಎದುರಿನ ಗ್ರಾಮಪುರುಷನ ಗುಡಿಯ ಪುಡಿಪುಡಿಯಾದ ಅವಶೇಷಗಳನ್ನು ವಿರೂಪಗೊಂಡ ಕಲ್ಲುಗಳು ಮಣ್ಣ ಹೆಂಟೆಗಳು ಉರುಳಿದ ಗೋಡೆ ಜಜ್ಜಿ ಹಾಕಿದ ಕಬ್ಬಿಣದ ಕಪ್ಪನೆಯ ದೀಪ ಎಲ್ಲ ಗುಡ್ಡೆಯಾಗಿ ಬಿದ್ದಿದ್ದುವು ಕಾಗೆಯೊಂದು ಅದರ ಮೇಲೆ ಕುಳಿತು ಎಂದು ಒಂಟಿಯಾಗಿ ಕೂಗುತ್ತಿತ್ತು ಮನೆಯ ಅಂಗಳದ ಮೂಲೆಯಲ್ಲಿ ನೆಟ್ಟ ಗೇರುಮರದ ಬಳಿಯಲ್ಲಿ ನಿಂತು ಕೊಮಿನೊ ಮೌನವಾಗಿ ಆ ಅವಶೇಷಗಳನ್ನು ನೋಡಿದ ಮೈಯ ತುಂಡೊಂದು ಅಂಗವಿಕಲವಾದಂತೆ ಕಾಣುವ ಊರು ವಾರದ ಹಿಂದೆ ಇದೇ ಊರು ಮಾಳಪ್ಪಯ್ಯನವರ ಮನೆಯಲ್ಲಿ ನಡೆದ ಮಂಗಳ ಕಾರ್ಯದ ನಿಮಿತ್ತ ವಾದ್ಯಘೋಷಗಳಿಂದ ತುಂಬಿತ್ತು ಊರೂರಿಂದ ಬಂದ ಅತಿಥಿಗಳು ಆಟಗಳು ಹೆಂಗಸರ ಕುಣಿತಗಳು ವೇದಘೋಷಗಳು ಈಗ ಸ್ತಬ್ಧ ಸ್ಮಶಾನ ಮೌನ ದಾರಿಗಳು ಅವನ ಅಂಗಳದಿಂದ ಗ್ರಾಮಪುರುಷನ ಗುಡಿಯ ಸುತ್ತಮುತ್ತಲಿನ ನೆಲವೆಲ್ಲ ಸ್ಪಷ್ಟವಾಗಿ ಕಾಣದಿದ್ದರೂ ಯಾವುದೇ ಕೊಲೆ ಸಾವು ಉಂಟಾಗಿರಲಾರದೆಂದು ಕೊಮಿನೋ ಆಸೆಪಟ್ಟ ಹೆಂಡತಿಯನ್ನು ಕರೆದು ಬೆಟ್ಟುಮಾಡಿ ತೋರಿಸುತ್ತ ಅಲ್ಲಿಯ ತನಕವೂ ನಡೆದುಕೊಂಡು ಹೋಗಿ ಬರೋಣವೇ ನಿನಗೂ ಒಂದಷ್ಟು ನಡಿಗೆಯಿಂದ ಮೈಗೆ ಒಳ್ಳೆಯದು ಎಂದು ಪುಸಲಾಯಿಸಿದ ಕೊಮೀನೋನ ಹೆಂಡತಿ ಮರಿಯಾ ದೆಫಾರಿಯಾ ಯಶೋಜ ಒಲ್ಲೆನೆಂದಳು ಅಲ್ಲಿಗೆ ಹೋಗಿ ನೋಡುವುದಾದರೂ ಏನನ್ನು ಎಂದು ಪ್ರಶ್ನಿಸಿದಳು ಆದರೆ ಗಂಡನೊಬ್ಬನೇ ಹೊರಟಾಗ ಮನಸ್ಸಿಲ್ಲದ ಮನಸ್ಸಿನಿಂದ ಅವಳೂ ಹೊರಟಳು ಕುದುರೆಗಳ ಹೆಜ್ಜೆಗಳ ಗುರುತಲ್ಲದೆ ಬೇರೇನೂ ಅವರಿಗೆ ಕಾಣಲಿಲ್ಲ ಕೊಮೀನೊ ಮೌನವಾಗಿ ಹೆಂಡತಿಗೆ ತಿಳಿಯದಂತೆ ನೆಲದ ಮೇಲನಾದರೂ ರಕ್ತದ ಕಲೆಗಳಿವೆಯೇ ಎಂದು ಹುಡುಕಾಡಿದ ಏನೂ ಗಲಾಟೆಯಾಗಿರಲಿಕ್ಕಿಲ್ಲ ಎಂದು ತನ್ನಲ್ಲೇ ತಾನು ಹೇಳಿಕೊಂಡು ಹೆಂಡತಿಯೊಡನೆ ಹಿಂದಿರುಗಿದ ಗುಡಿಯಿದ್ದ ಸ್ಥಳದಿಂದ ಅವರ ಮನೆಗೆ ನೂರು ಹೆಜ್ಜೆಗಳ ದಾರಿ ಮೌನವಾಗಿ ಬರುತ್ತಿದ್ದ ಅವರಿಗೆ ಹಿಂದುಗಡೆಯಿಂದ ಇದ್ದಕ್ಕಿದ್ದಂತೆ ಹೆಜ್ಜೆಯ ಸಪ್ಪಳ ಕೇಳಿದಂತಾಗಿ ಥಟ್ಟನೆ ತಿರುಗಿ ನೋಡಿದರೆ ಹುಚ್ಚಿ ಸೀತಾಬಾಯಿ ಮರಿಯ ಕಿಟಾರನ ಕಿರುಚಿ ಗಂಡನನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ತೆಳ್ಳಗಿನ ದೇಹದ ಕೆದರಿದ ಕೂದಲ ಪ್ರೇತಕಳೆಯ ಕಣ್ಣುಗಳ ಸೀತಾಬಾಯಿ ಆಗಾಗ ಅವರ ಅಂಗಳಕ್ಕೆ ಬಂದು ಗೊಳೋ ಎಂದು ಅಳುವುದಿತ್ತು ದೈನ್ಯಲಾಗಿ ಕಿರುಚುವುದಿತ್ತು ಸೊಂಟಕ್ಕೊಂದು ಸೀರೆಯ ತುಂಡು ಕಂಡವರೊಡನೆ ಬೀಡಿ ಕೇಳುತ್ತಾ ಕೊಡದಿದ್ದರೆ ಬೈಯುತ್ತಾ ಯಾರಿಗೋ ಹಿಡಿಶಾಪ ಹಾಕುತ್ತಾ ಹೊತ್ತಲದ ಹೊತ್ತಿನಲ್ಲಿ ಕಿರುಚುತ್ತಾ ಊರು ತುಂಬ ಓಡಾಡುತ್ತಿದ್ದಳು ಅವಳನ್ನು ಮರಿಯಾ ಹಿಂದೆ ಹಲವು ಸಲ ನೋಡಿದ್ದಿತ್ತು ಆದರೆ ಆಗೆಲ್ಲ ಅವಳಿಗೆ ತನ್ನ ಸುರಕ್ಷಿತತೆಯ ಭಾವ ಈಗ ಅವಳ ದೇಹ ಪ್ರಕೃತಿಯೂ ಚೆನ್ನಾಗಿರಲಿಲ್ಲ ನಿರ್ಜನವಾದ ವಾತಾವರಣ ಅದೇ ತಾನೇ ಸೂರ್ಯ ಮುಳುಗಿದ್ದುದರಿಂದ ಮುಸುಕುತ್ತಿರುವ ಕತ್ತಲು ಬೇರೆ ಅವಳನ್ನು ಬಳಸಿ ಹಿಡಿದುಕೊಂಡ ಕೊಮೀನೋ ಕೂಡ ಅಧೀರನಾಗಿದ್ದ ಆದರೆ ಅದನ್ನು ತೋರಿಸಿಕೊಳ್ಳದೆ ಅವನು ಏನು ಎಂದು ಅವಳ ಭಾಷೆಯಲ್ಲಿಯೇ ಕೇಳಿದ ಸೀತಾಬಾಯಿ ಮಾತಾಡಲಿಲ್ಲ ಬದಲಾಗಿ ಒಂದು ಹೆಜ್ಜೆ ಮುಂದೆ ಬಂದು ಕೈಚಾಚಿ ನಿಂತಳು ಅದನ್ನು ಕಂಡು ಕೊಮೀನೋ ಅಪ್ರತಿಭನಾದ ಅವಳು ಕೈಚಾಚಿದ್ದು ಒಂದು ತುಂಡು ಬೀಡಿಗಾಗಿ ಅವಳನ್ನು ಹಚ್ ಹಚ್ ಎಂದು ಅತ್ತ ಓಡಿಸಿ ಅವನು ಮುಂದೆ ಹೆಜ್ಜೆಯಿಟ್ಟ ಸ್ವಲ್ಪ ದೂರದವರೆಗೆ ಅವರನ್ನು ಹಿಂಬಾಲಿಸಿದ ಆಕೆ ಆಮೇಲೆ ಮರೆಯಾದಳು ಮರಿಯ ಇನ್ನೂ ನಡುಗುತ್ತಲೇ ಇದ್ದಳು ಅವಳನ್ನು ನಿಧಾನವಾಗಿ ನಡೆಸಿಕೊಂಡು ಮನೆಯ ಮೆಟ್ಟಿಲು ಹತ್ತಿದಾಗ ಆಕೆ ತೀವ್ರ ಸುಸ್ತಾಗಿದ್ದಳು ಹಜಾರದಲ್ಲಿ ಗೋಯಸ್ ಕುಳಿತಿದ್ದ ಅವನು ಇತ್ತೀಚೆ ಎಲ್ಲೇ ಹೋಗುತ್ತಿದ್ದರೂ ಕೈಯಲ್ಲಿ ಬಂದೂಕು ಹಿಡಿದೇ ಹೋಗುತ್ತಿದ್ದ ಹಜಾರದಲ್ಲಿ ಒಬ್ಬನೇ ಕುಳಿತಿದ್ದಾಗ ಏನೂ ಕೆಲಸವಿಲ್ಲದ ಕಾರಣ ಬಂದೂಕಿನ ಮೇಲೆ ಕೈಯಾಡಿಸುತ್ತಿದ್ದ ಅವನನ್ನು ಆ ಹೊತ್ತಿನಲ್ಲಿ ನೋಡುವ ಮನಸ್ಸು ಕೋಮಿನೋಗಿರಲಿಲ್ಲ ತನ್ನ ಅಸಮಾಧಾನವನ್ನು ಪ್ರಕಟಿಸದೇ ಇರುವುದು ಅವನಿಂದ ಸಾಧ್ಯವಾಗದೇ ಹೋಯಿತು ಮಾತಾಡದೆ ಅವನು ಹೆಂಡತಿಯನ್ನು ಮೆಟ್ಟಲು ಹತ್ತಿಸಿ ಒಳಗಿನ ಕೋಣೆಗೆ ಕರೆದೊಯ್ದ ಗೋಯೇಶ್ ಅದನ್ನು ಕಂಡು ಏನಾಯಿತು ಕೋಮಿನೋ ಎಲ್ಲಿಗೆ ಹೋಗಿದ್ದೆ ನೀನು ಎಂದು ಕೇಳಿದರೂ ಕೋಮಿನೋ ಮಾತಾಡಲಿಲ್ಲ ಹೆಂಡತಿಯನ್ನು ಹಾಸಿಗೆಯ ಮೇಲೆ ಮಲಗಿಸಿ ಹೊರಬಂದ ಗೋಯಜ್ ಅವನನ್ನು ಕಂಡೊಡನೆ ಅವನ ಆತಂಕಗಳನ್ನು ಗಮನಿಸದೆ ಹೇಳತೊಡಗಿದ ವೆರಣೆಯ ಜನರನ್ನೆಲ್ಲ ಸದ್ಯದಲ್ಲೇ ಕ್ರಿಶ್ಚಿಯನ್ನರನ್ನಾಗಿ ಮಾಡುತ್ತೇನೆ ಮಿಂಗ್ವೇಲನಿಗೆ ಒಂದು ಪತ್ರ ಬರೆಯುತ್ತೇನೆ ಅಥವಾ ನಾನೇ ಹೋಗಿ ಹೇಳಿ ಬರುತ್ತೇನೆ ಮಹಾಲಸಾ ದೇವಾಲಯವನ್ನು ನಾಶ ಮಾಡುವಾಗ ಅವನನ್ನೂ ಕರೆದು ತರುತ್ತೇನೆ ನೋಡುತ್ತಾ ಇರೋ ಈ ಜನರ ಅಹಂಕಾರ ಮುರಿಯುವುದು ನಾನು ಮಾಡುವ ಮೊದಲ ಕೆಲಸ ಖೋಮಿನೊಗೆ ತಲೆಚಿಟ್ಟು ಹಿಡಿದು ಹೋಯಿತು ಆ ವರುಷದ ದೀಪಾವಳಿಯ ದಿನ ಶ್ರೀಧರ ಕಾಳೆಯವರು ತೀರಿಕೊಂಡರು ತೀರ ಮುದುಕರಾದ ಅವರು ಕಾಷ್ಠದಂತೆ ಒಣಗಿದ್ದರು ಅವರ ಮಗ ಮಂಗೇಶ ಕಾಳೆ ತೀಸ್ವಾಡಿಗೆ ಹೋಗಿ ನೆಲೆಸಿದ್ದ ಅದು ಅವನ ಹೆಂಡತಿಯ ಊರು ಅವನು ಅಲ್ಲಿಗೆ ಹೋದರೂ ತಾನೂ ಹುಟ್ಟಿ ಬದುಕಿದ ಮನೆಯನ್ನೂ ಆಯುರ್ವೇದದ ಪರಿಕರಗಳನ್ನು ಬಿಡಲಾಗದೆ ಶ್ರೀಧರ ಕಾಳೆಯವರು ವೆರಣೆಯಲ್ಲೇ ಉಳಿದುಕೊಂಡಿದ್ದರು ಮಗ ಬರುವ ತನಕ ಶವವನ್ನು ಬಿಡುವಂತಿಲ್ಲ ಎಂದು ಮಾಳಪ್ಪಯ್ಯ ಸಂಸ್ಕಾರದ ಕೆಲಸಗಳಿಗೆ ಕೈ ಹಾಕಿದರು ಅಪರಕರ್ಮಗಳಿಗೆ ಕೃಷ್ಣಶರ್ಮರು ಬಂದರು ಶವವನ್ನು ಹೊರಗೆ ತಂದು ಹೆಬ್ಬೆರಳನ್ನು ದಬ್ಬೆಯಿಂದ ಕಟ್ಟಿ ಮಣ್ಣಿನ ಗಡಿಗೆಯಲ್ಲಿ ಬೆಂಕಿ ಹಾಕುತ್ತಿರುವಾಗ ಗೋಯಸ್ ಕುದುರೆಯ ಮೇಲೆ ಅಲ್ಲಿಗೆ ಬಂದ ಹೆಗಲಿಗೆ ಬಂದೂಕು ಹಾಕಿ ಹಿಂದೆ ಇಬ್ಬರು ಗುಲಾಮರನ್ನು ಇಟ್ಟುಕೊಂಡು ಕುದುರೆಯೇರಿ ಬಂದವನೇ ಏ ಮುದುಕ ಇಲ್ಲಿ ನಿನಗೇನು ಕೆಲಸ ಎಂದು ಕೇಳಿದ ಕೃಷ್ಣಶರ್ಮರು ಅವನನ್ನು ಕಂಡು ತತ್ತರ ನಡುಗಿದರು ಗೋಯಸ್ ಕುದುರೆಯ ಮೇಲೆ ಕುಳಿತೆಯಿದ್ದ ಅವನ ಮುಖದ ಮೇಲೆ ಕ್ರೌರ್ಯ ಕೃಷ್ಣಶರ್ಮನನ್ನು ಕೊಂದು ಬಿಡುವ ರೋಷ ಅದನ್ನು ಕಂಡರೂ ಮಾಳಪ್ಪಯ್ಯ ಕೈಲಿದ್ದ ಗಡಿಗೆಯನ್ನು ನೆಲದ ಮೇಲಿಟ್ಟು ಹೆಗಲಿಗೆ ಹೊದ್ದ ಉತ್ತರೀಯವನ್ನು ಕೆಳಗಿಳಿಸಿ ಧೈರ್ಯದಿಂದ ಕೈಜೋಡಿಸಿಕೊಂಡು ಶವಸಂಸ್ಕಾರ ಮಾಡಬೇಕು ಎಂದರು ಗೋಯಸ್ ಗಹಗಹಿಸಿ ನಕ್ಕ ಅದಕ್ಕೆ ನಾನೇಕೆ ಅಡ್ಡಿ ಬರಲಿ ಮಾಡಿಕೊಳ್ಳಿ ಆದರೆ ಈ ಹೇಸಿಗೆಯ ಭೊಟ್ಟನನ್ನು ಮಾತ್ರ ಆಚೆಗೆ ಕಳುಹಿಸಿ ಎಂದು ಕಿರುಚಿದ ಭಟ್ಟರಿಲ್ಲದೆ ಅಪರಕ್ರಿಯೆಗಳು ನಡೆಯುವುದು ಹೇಗೆ ಎಂದು ಮಾಳಪ್ಪಯ್ಯ ಆತಂಕದಿಂದ ಕೇಳಿದರು ಗೋಯಸ್ ಅವರನ್ನು ನೋಡಿದರೆ ನನಗೆ ಆಗುವುದಿಲ್ಲ ಮಿಂಗ್ವೇಲ ವಾಜನಿಂದ ನನಗೆ ಅಧಿಕಾರ ಸಿಕ್ಕಿದೆ ನಿಮ್ಮ ಭೊಟ್ಟರನ್ನೆಲ್ಲ ಗಡೀಪಾರು ಮಾಡುತ್ತೇನೆ ಪೋರ್ಚುಗೀಸರ ನಾಡಾದ ಸಾಸೃಷ್ಟಿಯಲ್ಲಿ ನಿಮ್ಮ ಯಾವುದೇ ಆಚಾರಗಳು ನಡೆಯುವುದಿಲ್ಲ ಅವನು ಇಲ್ಲಿಂದ ತಕ್ಷಣ ಹೋಗಬೇಕು ಇಲ್ಲದಿದ್ದರೆ ಸುಟ್ಟೇ ಬಿಡುತ್ತೇನೆ ಎಂದು ಬಂದೂಕಿಗೆ ಕೈಹಾಕಿದ ಗೋಯೇಜ್ ಹೆಚ್ಚು ಸಮಯ ಇಂಡಿಯಾದಲ್ಲಿದ್ದುದರಿಂದ ಅವನಿಗೆ ಸ್ಪಷ್ಟವಾಗಿ ಕೊಂಕಣಿ ಭಾಷೆ ಬರುತ್ತಿತ್ತು ಗೋವಾದ ಕೊಂಕಣಿ ಸೂಳಿಯರೊಂದಿಗೆ ಮಾತಾಡುತ್ತಾ ಅವನು ಅದನ್ನು ಕಲಿತಿದ್ದ ಅವನು ಬಂದೂಕಿಗೆ ಕೈಹಾಕಿದಾಗ ಕೃಷ್ಣಶರ್ಮರ ಅಳ್ಳದೆ ಹಾರಿ ಅವರು ಮಾಳಪ್ಪಯ್ಯನವರ ಹಿಂದೆ ಅಡಗಿಕೊಳ್ಳಲು ಪ್ರಯತ್ನಿಸಿದರು ತುಂಬ ಹೊತ್ತಿನ ಮಾತುಕತೆಯ ನಂತರ ಶವಸಂಸ್ಕಾರದಲ್ಲಿ ಕೃಷ್ಣಶರ್ಮರು ಶರ್ಮರು ಹೇಳಿದ ಗೋಯೇಶ್ ಶ್ರೀಧರ ಕಾಳೆಯವರ ಶವವನ್ನು ಸ್ಮಶಾನಕ್ಕೆ ಒಯ್ಯಲು ಸಮ್ಮತಿಸಿದ ಯಾವುದೇ ವಿಧಿವತ್ತಾದ ಸಂಸ್ಕಾರಗಳಿಲ್ಲದೆ ಶ್ರೀಧರ ಕಾಳೆಯವರ ಒಣಗಿದ ಕಾಷ್ಟದಂತಹ ಮೈ ಬೆಂಕಿಯಲ್ಲಿ ಉರಿದು ಹೋಯಿತು ಅದೇ ಸಂಜೆ ಬೇತಾಳ ವೆರಣೆಗೆ ಬಂದು ಮುಟ್ಟಿದ ಮಾಳಪ್ಪಯ್ಯ ಶ್ರೀಧರ ಕಾಳೆಯವರ ಶವಸಂಸ್ಕಾರ ಮುಗಿಸಿ ಫುಲ್ಲಾ ನದಿಯಲ್ಲಿ ಮಿಂದು ಮನೆಗೆ ಬಂದವರು ಬಚ್ಚಲಿಗೆ ಹೋಗಿ ರಾಧಾಬಾಯಿ ಕಾಯಿಸಿಟ್ಟ ಬಿಸಿ ಬಿಸಿ ನೀರನ್ನು ಮೈಮೇಲೆ ಸುರಿದು ಸಂಧ್ಯಾವಂದನೆಗೆ ಕುಳಿತಿದ್ದರು ವಿಠುಪಾಯಿ ತನ್ನ ಸಂಧ್ಯಾ ವಂದನೆ ಮುಗಿಸಿ ಅದೇ ತಾನೇ ಎದ್ದಿದ್ದ ಧಡ್ಡ ಹಜಾರದ ಮೂಲೆಯಲ್ಲಿ ಕುಳಿತು ತನ್ನಷ್ಟಕ್ಕೆ ಏನೋ ಆಟವಾಡುತ್ತಾ ನಗುತ್ತಿದ್ದ ಅದೇ ಸಮಯ ಬೇತಾಳ ಮಾಳಪ್ಪಯ್ಯನವರ ಮನೆಯ ಮೆಟ್ಟಿಲು ಏರಿದ ಬೇತಾಳನನ್ನು ಧಡ್ಡ ನೋಡುವುದು ಅದೇ ಮೊದಲ ಬಾರಿ ಅವನ ನಗ್ನಾವತಾರಕ್ಕೆ ಹೆದರಿ ಒಳಗೆ ಹೋಗಿ ರಾಧಾಬಾಯಿಗೆ ಸನ್ನೆ ಭಾಷೆಯಲ್ಲಿ ಹೇಳಿದ ರಾಧಾಬಾಯಿ ನಗ್ನೋಬೇತಾಳನನ್ನು ಸ್ವಾಗತಿಸಿ ಕುಳ್ಳಿರ ಹೇಳಿ ಗಂಡನಿಗೆ ಸುದ್ದಿ ತಲುಪಿಸಿದಳು ಕಣ್ಣು ಮುಚ್ಚಿ ಗಾಯತ್ರಿ ಜಪ ಮಾಡುತ್ತಿದ್ದ ಮಾಳಪ್ಪಯ್ಯನವರಿಗೆ ತುಂಬ ಹೊತ್ತು ಅದರ ಅರಿವೇ ಆಗಲಿಲ್ಲ ಜಪ ಮಾಡುತ್ತಿದ್ದರೂ ಅವರ ಮನಸ್ಸೆಲ್ಲ ಗೋಯಸ್ನ ದಬ್ಬಾಳಿಕೆಯ ಕಡೆಗೇ ಇತ್ತು ಇದೆಲ್ಲ ಎಲ್ಲಿಗೆ ಮುಟ್ಟಬಹುದು ಎಂಬ ಯೋಚನೆ ಅದೇ ಸಮಯಕ್ಕೆ ನಗ್ಡೋಬೇತಾಳ ಮೆಟ್ಟಿಲು ಏರುತ್ತಾ ಕಾಲಭೈರವನ ಹೆಸರು ಉಚ್ಚರಿಸಿದ್ದು ಕೇಳಿಯೂ ಕೇಳದಂತೆ ಅವರ ಕಿವಿಯ ಮೇಲಿಂದ ಹಾದುಹೋಗಿತ್ತು ಅವರು ಜಪ ಮುಂದುವರಿಸಿದ್ದರು ನಗ್ಡೋಬೇತಾಳ ಬಂದವನು ಹಜಾರದಲ್ಲಿ ಚಕ್ಕಳ ಮಕ್ಕಳ ಹಾಕಿ ಕುಳಿತುಕೊಂಡ ರಾಧಾಬಾಯಿ ಬಂದು ಅವನೆದುರು ತಾಂಬೂಲದ ತಟ್ಟೆಯಿಟ್ಟು ಕಾಲಿಗೆರಗಿದಳು ಅದನ್ನು ಕಂಡು ದಡ್ಡನೂ ಕಾಲಿಗೆರಗಿದಾಗ ನಗ್ಡೋಬೇತಾಳನ ಮುಖದ ಮೇಲೆ ಮುಗುಳ್ನಗೆ ಸುಳಿಯಿತು ತಾಂಬೂಲದ ತಟ್ಟೆಗೆ ಹಾಕುತ್ತಾ ಇವನೇ ಆ ಹುಡುಗನೇ ಎಂದು ಕೇಳಿದ ರಾಧಾಬಾಯಿ ತಲೆಯೆಲ್ಲಾಡಿಸಿದ್ದಳು ದಡ್ಡ ಮಾತುಕತೆ ತನ್ನ ಬಗ್ಗೆಯೇ ಎಂದು ತಿಳಿದು ನಾಂಚಿಕೊಂಡ ಮಾಳಪ್ಪಯ್ಯ ಸಂಧ್ಯಾವಂದನೆ ಮುಗಿಸಿ ಹೊರಗೆ ಬರುವಾಗ ಬೇತಾಳ ಹತ್ತು ಎಲೆಗಳನ್ನು ತಿಂದದ್ದಾಗಿತ್ತು ಮಾಳಪ್ಪಯ್ಯ ಅವನಿಗೆ ಇಡೀ ದಿನದ ಕಲಾಪವನ್ನು ವಿವರಿಸಿ ಹೇಳಿದರು ಕೃಷ್ಣಶರ್ಮರನ್ನು ಅಟ್ಟಿ ಕಾಳೆಯವರ ಶವಸಂಸ್ಕಾರ ಕೀಳುಜಾತಿಯವರ ರೀತಿಯಲ್ಲಿ ಯಾವುದೇ ಮಂತ್ರೋಚ್ಚಾರ ಇಲ್ಲದೆ ಮಾಡಬೇಕಾಗಿ ಬಂದ ಸಂದರ್ಭವನ್ನು ವಿವರಿಸಿ ಹೇಳಿದರು ನಗ್ಡೋಬೇತಾಳ ಒಮ್ಮೆಲೆ ಗಂಭೀರನಾದ ಕೃಷ್ಣಶರ್ಮರು ಎಲ್ಲಿದ್ದಾರೆ ಎಂದು ಕೇಳಿದ ಸತ್ತವನ ಮಗ ತೀಸ್ವಾಡಿಯಿಂದ ಬಂದನೆಂತೋ ಎಂದೂ ಕೇಳಿದ ಹಾಗಾದರೆ ಒಂದು ಬಾಳೆಯ ದಿಂಡನ್ನು ಸತ್ತವನೆಂದು ತಿಳಿದು ಮಗನಿಂದ ಅದಕ್ಕೆ ವಿಧಿಪೂರ್ವಕ ಸಂಸ್ಕಾರ ಮಾಡಿ ಈ ರಾತ್ರಿಯೇ ಆ ಕೆಲಸ ನಡೆಯಲಿ ತೀಸ್ವಾಡಿಯಲ್ಲಿ ಹೀಗೆಲ್ಲ ಆಗುವುದು ಸಹಜವಾಗಿ ಹೋಗಿದೆ ಅಲ್ಲಿಂದ ಪುರೋಹಿತರೆಲ್ಲ ಹೊರಟು ಹೋದದ್ದು ಗೊತ್ತಿದೆಯಲ್ಲ ಹೆದರುವ ಕಾರಣವಿಲ್ಲ ಎಂದು ಹೇಳಿ ಇನ್ನೊಂದು ಎಲೆಗೆ ಸುಣ್ಣ ಹಚ್ಚಿದ ಮಡಿಸಿ ಬಾಯೊಳಗಿಟ್ಟ ಮಾಳಪ್ಪಯ್ಯ ಕೃಷ್ಣಶರ್ಮರನ್ನು ಕಾಳೆಯವರ ಮನೆಗೆ ಬರುವಂತೆ ಧಡ್ಡನ ಮೂಲಕ ಹೇಳಿ ಕಳುಹಿಸಿ ತಾವು ನಗ್ಡೋಬೇತಾಳನೊಡನೆ ಅಲ್ಲಿಗೆ ಹೊರಟರು ಶ್ರೀಧರ ಕಾಳೆಯವರ ಮಗ ಮಂಗೇಶ ಕಾಳೆ ರಾತ್ರಿಯ ಮುನ್ನ ಮನೆಗೆ ಬಂದು ಮುಟ್ಟಿದ ತೀಸ್ವಾಡಿಯಿಂದ ಅವನು ಎಲ್ಲಿಯೂ ನಿಲ್ಲದೆ ಓಡೋಡಿ ಬಂದಿದ್ದ ಅವನ ಕಣ್ಣ ತುಂಬ ನೀರು ಮಾಳಪ್ಪಯ್ಯ ಸಮಾಧಾನದ ಮಾತುಗಳನ್ನಾಡಿದರು ಕಾಳೆಯವರದು ಪುಣ್ಯಜೀವ ಮಂಗೇಶ ಸ್ವತಃ ನಗ್ಡೋಬೇತಾಳನೇ ಅವರ ಸಂಸ್ಕಾರಕ್ಕೆ ಬಂದು ಮುಟ್ಟಿದ್ದಾನೆ ಎಂದರು ಮುಂದಿನ ಕೆಲಸಕ್ಕೆ ಎಲ್ಲ ಸಜ್ಜಾದರು ಬಾಳೆಯ ದಿಂಡೊಂದನ್ನು ತಂದು ಅದೇ ಕಾಳೆಯವರ ದೇಹವೆಂದು ತಿಳಿದು ಕೃಷ್ಣಶರ್ಮರು ವಿಧಿವತ್ತಾಗಿ ಅಪರಕ್ರಿಯೆ ನಡೆಸಿದರು ಮಂತ್ರ ಹೇಳುವಾಗ ಅವರು ಹೆದರುತ್ತಿರುವುದನ್ನು ಗಮನಿಸಿ ಮಾಳಪ್ಪಯ್ಯ ಆ ಪರಂಗಿಯವರು ಹೀಗ ಬರುವುದಿಲ್ಲ ಭಟ್ಟೋ ಮದ್ಯ ಕುಡಿದು ಗಮ್ಮತ್ತು ಮಾಡುತ್ತಿರುತ್ತಾರೆ ನೀವು ಹೆದರಬೇಡಿ ಎಂದು ನಕ್ಕರು ಆದರೂ ಕೃಷ್ಣಶರ್ವರು ಕೆಲಸ್ವರದಲ್ಲಿಯೇ ಮಂತ್ರ ಹೇಳಿದರು ಶವವನ್ನು ಹೊರುವಂತೆಯೇ ನಾಲ್ಕು ಜನರು ಬಾಳೆಯ ದಿಂಡನು ಸಲಾಖೆಗಳಿಗೆ ಕಟ್ಟಿ ಹೊತ್ತುಕೊಂಡು ಹೋಗಿ ಇನ್ನೊಂದು ಚಕ್ಕಡಿ ಸೌದೆ ಹಾಕಿ ಅದೇ ಸ್ಥಳದಲ್ಲಿ ಗುಟ್ಟಾಗಿ ಸಂಸ್ಕಾರ ನಡೆಸಿ ಶ್ರೀಧರಕಾಳೆಯವರಿಗೆ ಸದ್ಗತಿ ತೋರಿಸಿದೆವೆಂಬ ತೃಪ್ತಿಯಿಂದ ವಾಪಸಾದರು ಮಧ್ಯರಾತ್ರಿ ಕಳೆದ ಮೇಲೆ ವೆರಣೆಯ ಅಗ್ರಹಾರದ ಯಾವತ್ತೂ ಬ್ರಾಹ್ಮಣರು ಆತಂಕದಿಂದ ಮಾಳಪ್ಪಯ್ಯನವರ ಹಜಾರಕ್ಕೆ ಬಂದರು ನಗ್ಡೋಬೇತಾಳ ಬಾಯಿ ತುಂಬಿದ ತಾಂಬೂಲ ಉಗಿದು ಬಂದ ಅವನೆದುರು ಅದೇ ತಾನೇ ಇಳಿಸಿದ ಈಚಲ ಹೆಂಡವಿಟ್ಟು ಎಲ್ಲರೂ ಕುಳಿತಿದ್ದಾಗ ಗುಟುಕು ಗುಟುಕಾಗಿ ಕುಡಿಯುತ್ತ ಅವರ ದೊರೆ ಯಾರನ್ನೂ ಬಲಾತ್ಕಾರದಿಂದ ಮತಾಂತರ ಮಾಡಬಾರದು ಎಂದು ಹೇಳಿದ್ದಾನೆ ಕ್ರಿಸ್ತಾನ ಧರ್ಮಕ್ಕೆ ಸೇರುವವರೆಲ್ಲ ಸ್ವಇಚ್ಛೆಯಿಂದಲೇ ಸೇರುತ್ತಾ ಇದ್ದಾರೆಂದು ಇಲ್ಲಿಂದ ಹೋದವರು ದೊರೆಗೆ ಸುಳ್ಳು ಹೇಳುತ್ತಿದ್ದಾರೆ ಅದು ಅರ್ಧ ನಿಜವಿರಬಹುದು ಒಂದು ಅಂಗಿಗಾಗಿ ಒಂದು ರೂಮಾಲಿಗಾಗಿ ನಮ್ಮ ಬಡಜನರು ಹೋಗಿಲ್ಲ ಅಂತಲ್ಲ ಇಜಾರು ಶರಾಯಿಗಳನ್ನು ತೊಟ್ಟುಕೊಂಡು ಅವರ ದೇವರನ್ನು ನಂಬಲಾರಂಭಿಸಿದ ನಮ್ಮ ಜನರನ್ನು ಕಂಡರೆ ಹಾಗನ್ನಿಸುತ್ತದೆ ಅಂತುರ್ಜೆಯ ಕಡೆಯ ಒಬ್ಬ ಬ್ರಾಹ್ಮಣ ಓರ್ವ ಕಿರಿಸ್ತಾನ ಹೆಂಗಸಿಗಾಗಿ ಆ ಧರ್ಮ ಸ್ವೀಕಾರ ಮಾಡಿದನಲ್ಲ ಆಕೇನೂ ಪರಂಗಿ ಹೆಣ್ಣಲ್ಲ ಕೆಲವು ವರ್ಷಗಳ ಹಿಂದೆ ಕಿರಿಸ್ತಾನ ಮತಕ್ಕೆ ಸೇರಿದ ಜಾತಿಯ ಹೆಣ್ಣು ವೇದ ವಿಶಾರದನಾದ ಆ ಬ್ರಾಹ್ಮಣ ಆಕೆಗಾಗಿ ಜಾತಿ ಮತಪಂಥ ತೊರೆದು ಕಿರಿಸ್ತಾನನಾದ ಇಜಾರು ಧರಿಸಿ ಗೋಮಾಂಸ ತಿಂದು ಶ್ವಪಚನಾದ ಎಂದು ಹೇಳಿದ ವೆರಣೆಯ ಜನರಿಗೆ ಈ ವಿಷಯ ತಿಳಿಯದ್ದಲ್ಲ ಆದರೂ ಬೇತಾಳ ಅದಕ್ಕೆ ಮಾತಿತ್ತಾಗ ಅವರಿಗೆ ಪಿಚ್ಚೆನಿಸಿತು ಇದು ತೀಸ್ವಾಡಿಯ ಕಥೆ ಮಾತ್ರವಲ್ಲ ಬಾರ್ದೇಶದಲ್ಲೂ ಹೀಗೇನೆ ಗೋವೆಯಲ್ಲಿ ಒಂದು ಕುಟುಂಬವಿಡೀ ಆತ್ಮಹತ್ಯೆ ಮಾಡಿದ ನೆನಪು ಇಲ್ಲಿನ ಹಿರಿಯರಿಗೆ ಹಸಿಯಾಗಿಲ್ಲವೆ ಎಂದು ಕೇಳಿದ ನಗ್ಡೊಬೇತಾಳ ಅವನೆದುರಿನ ಹೆಂಡ ಮುಗಿದಿತ್ತು ಮಾಳಪ್ಪಯ್ಯ ಇನ್ನೊಂದು ತಂಬಿಗೆ ಹೆಂಡ ತಂದರು ಅದನ್ನೆತ್ತಿಕೊಳ್ಳುತ್ತಾ ಅವನು ಫರಂಗಿಯವರು ಬಲಾತ್ಕಾರ ಮಾಡಿ ಮತಾಂತರ ಮಾಡಬಹುದೆಂದು ತಿಳಿದರೆ ತಪ್ಪು ಆ ಹೆದರಿಕೆ ನಮಗಿಲ್ಲ ಅವರು ದೇವಸ್ಥಾನಗಳನ್ನು ಮಠಗಳನ್ನು ನಾಶ ಮಾಡಿದಷ್ಟೂ ನಮ್ಮ ಧರ್ಮದ ಬಗ್ಗೆ ನಮಗೆ ಹೆಚ್ಚು ಆಸಕ್ತಿ ಮೂಡುತ್ತದೆ ನಮಗೆ ಹೆದರಿಕೆ ಇರುವುದು ಅವರು ತೋರಿಸುವ ಆಮಿಷಗಳದ್ದು ಮಾತ್ರ ಆಸೆ ತೋರಿದತ್ತ ಹಾರುವುದು ಜನರ ಸ್ವಭಾವ ಎಂದು ಹೇಳಿದ ನಿಮ್ಮ ಗ್ರಾಮಪುರುಷನ ಮೂರ್ತಿಯನ್ನು ನೀವು ಬೇರೆಡೆ ಸ್ಥಾಪಿಸಲಿಲ್ಲವೋ ಎಂದು ಕೇಳಿದ ಮಾಳಪ್ಪಯ್ಯನವರಿಗೆ ನಾಚಿಕೆಯಾಯಿತು ಅವರು ಇಲ್ಲವೆಂದು ತಲೆಯಲ್ಲಾಡಿಸಿದರು ಯಾಕೆ ಬಿರುಸಾಗಿ ಕೇಳಿದ ನಗ್ಡೋ ಬೇತಾಳ ಮೂರ್ತಿ ಸಿಗುವುದು ಕಷ್ಟ ಅದನ್ನು ತುಂಡು ತುಂಡು ಮಾಡಿ ಪುಲ್ಲಾ ನದಿಗೆ ಎಸೆದಿದ್ದಾರೆ ಎಂದ ರಾಮಕೃಷ್ಣ ಗೋರೆ ಬಾರದೇಶದಲ್ಲೂ ಹಾಗೆ ಮಾಡಿದ್ದರೂ ಜನ ಅದನ್ನು ಮತ್ತೆ ತಂದು ಜೋಡಿಸಿ ಬೇರೆ ಕಡೆ ಪ್ರತಿಷ್ಠಾಪಿಸಿದ್ದಾರೆ ಪೆಟ್ನೆಯಲ್ಲಿ ಒಂದು ಚರ್ಚು ಎದ್ದಿತ್ತು ಅಲ್ಲಿಯ ಜನರನ್ನು ಎಳೆದುಕೊಂಡೇ ಅಲ್ಲಿಗೆ ಕರೆದುಕೊಂಡು ಹೋಗಲು ಬಂದರು ನಾನು ಧೈರ್ಯ ಕೊಟ್ಟೆ ಜನ ಬಗ್ಗಲಿಲ್ಲ ಸಂತೋಷದ ಸಂಗತಿ ಎಂದರೆ ಯಾರೊಬ್ಬರೂ ಕಿರಿಸ್ತಾನರಾಗಲಿಲ್ಲ ಎಂದ ಬೇತಾಳ ನೀವು ಮಾತ್ರ ಅವರೆಸದ ಗ್ರಾಮಪುರುಷನ ಮೂರ್ತಿಯನ್ನು ನಿರ್ಲಕ್ಷ್ಯ ಮಾಡಿದಿರಿ ಎಂದು ಎದ್ದು ನಿಂತ ವೆರಣೆಯ ಜನರಿಗೆ ನಗ್ಡೋ ಬೇತಾಳ ಒಮ್ಮೆಲೆ ಎದ್ದು ನಿಂತು ಹೊರಡಲು ಸಿದ್ಧನಾದುದು ಕಂಡು ಗಾಬರಿಯಾಯಿತು ನೀವು ಇಲ್ಲೇ ಇದ್ದರೆ ನಮಗೂ ಧೈರ್ಯ ಬರುತ್ತದೆ ಆ ಗೋಯಸ್ನನ್ನು ಕೊಂದು ಹಾಕಲು ಸಿದ್ಧ ಎಂದರು ಯಾರೋ ಬೇತಾಳ ಹಿಂದೆ ತಿರುಗಿಯೂ ನೋಡದೆ ಜೀವಹತ್ಯೆ ನಿಷಿದ್ಧ ಅಲ್ಲದೆ ಒಬ್ಬ ಗೋಯಸ್ನನ್ನು ಕೊಂದರೆ ಹತ್ತು ಗೋಯಸ್ ಹುಟ್ಟುತ್ತಾರೆ ಸಂಕ್ವಾಳಿಯಲ್ಲಿ ಕೆಲವು ಮಾಸಗಳ ಹಿಂದೆ ಒಬ್ಬ ತರುಣನ ಹತ್ಯೆಯಾಯಿತು ಈಗ ಅಲ್ಲಿಯ ಜನರ ಬದುಕು ಭೀಕರವಾಗಿದೆ ಪ್ರಪಂಚದಲ್ಲಿ ಧರ್ಮಕ್ಕಾಗಿ ನಡೆದಷ್ಟು ರಕ್ತಪಾತ ಬೇರೆ ಯಾವ ಕಾರಣಕ್ಕೂ ನಡೆದಿಲ್ಲ ಎಂದ ಅಗ್ರಹಾರದ ಪಡಿಯಾರ ಬೆಳಗಿನ ಜಾವಕ್ಕೆ ಹೊಡೆದ ಗಂಟೆ ಕೇಳಿಸಿತು ಹೊರಡಲು ಮುಂದೆ ಹೆಜ್ಜೆ ಹಾಕಿದ ತಾಳ ಉಚ್ಚಕಂಠದಿಂದ ಹೇಳಿದ ನಾನು ಇಲ್ಲಿ ಉಳಿಯುವ ಸಮಯಕ್ಕೆ ನೀವಿನ್ನೂ ಸಿದ್ಧರಾಗಿಲ್ಲ ಮುಂದೆ ಬರುತ್ತೇನೆ ನೀವು ಮಾತ್ರ ನಾನು ಇಲ್ಲಿಯೇ ಇದ್ದೇನೆಂದು ತಿಳಿಯಿರಿ ಮತಾಂತರಕ್ಕೆ ಆಸ್ಪದ ಕೊಡಬೇಡಿ ನಮ್ಮ ದೇವರು ನಮ್ಮನ್ನು ರಕ್ಷಿಸುತ್ತಾನೆ ಆ ಧೈರ್ಯ ಪಡೆದುಕೊಳ್ಳಿ ಅಂಥ ತೊಂದರೆ ಬಂದ ಪಕ್ಷದಲ್ಲಿ ದೇವರ ಮೂರ್ತಿಯನ್ನು ಹೆಗಲ ಮೇಲೆ ಹಾಕಿಕೊಂಡು ಈ ರಾಜ್ಯ ಬಿಟ್ಟರೂ ಪರವಾಗಿಲ್ಲ ಆದರೆ ಧರ್ಮ ಬಿಡಬಾರದು ಪ್ರತಿಭಟಿಸಲು ನಮ್ಮ ಧರ್ಮಗ್ರಂಥೋಕ್ತ ವಿಚಾರಗಳೇ ಸಾಕು ನಾನು ಅವರ ಗುರುಗಳೊಡನೆ ಮಾತನಾಡುತ್ತೇನೆ ಬೇಕಾದರೆ ಸಾಗರ ದಾಟಿ ಅವರ ಕಾಶಿಗೂ ಹೋಗಿ ಬರುತ್ತೇನೆ ಹಿಂದಕ್ಕೆ ಬರಲು ಸಮಯ ಹಿಡಿದೀತು ನಗ್ಡೋಬೇತಾಳ ಧಾಪುಗಾಲು ಹಾಕಿಕೊಂಡು ಹಿಂದೆ ನೋಡದೆ ಹೊರಟು ಹೋದ ವೆರಣೆಯ ಮಂದಿ ಮುಖಮುಚ್ಚಿಕೊಂಡರು